ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೀಲಭ್ ಎಲ್ ನಾರಾಯಣ್. ನಾನು ಗಣಕಶಾಸ್ತ್ರ ಅಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೇನೆ ಮತ್ತು ಪ್ರಾಧ್ಯಾಪಕನಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೇನೆ. ಇವತ್ತು ಈ ವಿಡಿಯೋದ ಮುಖ್ಯ ಉದ್ದೇಶ ಏನೆಂದರೆ ಗೌರಿಬಿದನೂರಿನ ಇತಿಹಾಸ ಮತ್ತು ಇಲ್ಲಿ ದೊರೆತಿರುವ ಶಾಸನಗಳ ಬಗ್ಗೆ ದೊರೆತಂಥ ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿಡುವಂಥದ್ದು. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಗೌರಿಬಿದನೂರಿನಲ್ಲೇ. ಚಿಕ್ಕಂದಿನಿಂದ ಗೌರಿಬಿದನೂರಿನ ಇತಿಹಾಸದ ಬಗ್ಗೆ ಅನೇಕ ರೀತಿಯಾಗಿರುವಂಥ ಕಥೆಗಳನ್ನು ಕೇಳಿದ್ದೇನೆ, ಬಹುಶಃ ನೀವು ಕೂಡ ಕೇಳೇ ಇರ್ತೀರ. ಮೊದಲನೇದಾಗಿ ಗೌರಿಬಿದನೂರಿನ ಹೆಸರು ಹೇಗೆ ಬಂತು ಅಂತ ಇದೆ. ಗೌರಿಬಿದನೂರಿನ ಹೆಸರು ಎಲ್ಲರೂ ಕೇಳಿರೋ ರೀತಿ, ಇಲ್ಲಿರುವಂಥ ಒಬ್ಬ ಪಾಳ್ಯಗಾರ ತನ್ನ ಮಗಳು ಗೌರಿಯನ್ನು ಮದುವೆ ಮಾಡಿಕೊಟ್ಟ ಸಮಯದಲ್ಲಿ ಈ ಊರನ್ನು ಬಳುವಳಿಯಾಗಿ ಕೊಟ್ಟಿರ್ತಾನೆ. ಅದಕ್ಕೆ ಇದಕ್ಕೆ ಗೌರಿಬಿದನೂರು ಅಂತ ಹೆಸರು ಬಂತು ಅಂತ ಒಂದು ಇದಿದೆ, ಕತೆ ಇದೆ. ನಂತರ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಇಲ್ಲಿ ಗೋರಿಗಳನ್ನು ನಿರ್ಮಿಸಿದ, ಆದ್ದರಿಂದ ಇದು ಗೌರಿಬಿದನೂರು ಆಯಿತು ಅಂತ ಒಂದೊಂದು ಕತೆ ಇದೆ. ಈ ಎರಡು ಕತೆಗಳನ್ನು ನೀವು ಕೇಳೇ ಇರ್ತೀರ. ಅದು ಬಿಟ್ಟು ಇನ್ನು ಶಾಸನಗಳ ಬಗ್ಗೆ ಬರೋದಾದರೆ ಇಲ್ಲಿ ತುಂಬ ನೂರಾರು ಶಾಸನಗಳು ನಮ್ಮ ಗೌರಿಬಿದನೂರಲ್ಲಿದೆ. ತುಂಬ ಜನ ನೋಡಿರ್ತೀರ, ಕೆಲವರು ನೋಡಿಲ್ಲದೆ ಹಾಗೆ ಅಬ್ಸರ್ವ್ ಮಾಡದೆ ಹಾಗೆ ಇರ್ತೀರ. ನಾವು ಶಾಲಾ ಕಾಲೇಜುಗಳಲ್ಲಿ ಅನೇಕ ರೀತಿಯಾಗಿರುವಂಥ ಶಾಸನಗಳು ಸಿಗ್ತವೆ. ಕೋಟೆ ಸ್ಕೂಲಲ್ಲಿ ಇರುವಂಥ ಶಾಸನ ಇರ್ಬೋದು, ಅಥವಾ GFGC ಡಿಗ್ರಿ ಕಾಲೇಜಲ್ಲಿ ಇರುವಂಥ ಶಾಸನ ಇರ್ಬೋದು, ಮತ್ತು ನಾನು ಚಿಕ್ಕಂದಿನಿಂದ ನೋಡ್ತಾ ಇರೋಂಥ ಶಾಸನ ಅದು ಆಚಾರ್ಯ ಕಾಲೇಜಲ್ಲಿರುವಂಥ ಒಂದು ಶಾಸನ ಪ್ರತಿದಿನ ನೋಡ್ತಿದ್ದೆ, ಬಟ್ ಅದರಲ್ಲಿ ಏನಿದೆ ಅಂತ ಇದುವರೆಗೂ ನನಗೆ ಗೊತ್ತಿರಲಿಲ್ಲ. ಇವೆಲ್ಲದನ್ನು ಗಮನದಲ್ಲಿಟ್ಕೊಂಡು ಈ ಗೌರಿಬಿದನೂರು ಅಂದರೆ ಏನು, ಇದರ ಇತಿಹಾಸ ಏನು ಅಂತ ತಿಳ್ಕೊಳ್ಳೋದು ಒಂದು ಪ್ರಯತ್ನ ಮಾಡಿದೆ, ಒಂದು ರಿಸರ್ಚನ್ನು ಮಾಡಿದೆ. ಈ ರಿಸರ್ಚ್ ಪ್ರಕಾರ ಸುಮಾರು ಒಂದು 15-18 ಗ್ರಂಥಗಳನ್ನು ನಾನು ರೆಫರ್ ಮಾಡಿದೆ, ಜೊತೆಗೆ ಒಂದು 10-12 ಗೆಜೆಟಿಯರ್ಗಳನ್ನು ರೆಫರ್ ಮಾಡಿದೆ, ಜೊತೆಗೆ ಇತರೆ ಕೆಲವು ಲೇಖಕರು ಬರೆದಿರುವಂಥ ಇತಿಹಾಸದ ಬಗ್ಗೆ ಬರೆದಿರುವಂಥ ಕೆಲವು ಪುಸ್ತಕಗಳನ್ನು ರೆಫರ್ ಮಾಡಿದೆ. ಎಲ್ಲ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿ ಕೆಲವು ವಾರಗಳ ನಂತರ ಒಂದು ಕನ್ಸಾಲಿಡೇಟೆಡ್ ಆಗಿ ಒಂದು ಮೆಟೀರಿಯಲನ್ನು ರೆಡಿ ಮಾಡಿಕೊಂಡೆ. ನನ್ನ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು, ಗೌರಿಬಿದನೂರು ಅನ್ನೋದು ಒಂದು ಪಾಳೆಗಾರರ ಕಾಲ, ಅಂದರೆ ವಿಜಯನಗರದ ಸಮಯದಲ್ಲಿ, ನಂತರ ಚಿತ್ರದುರ್ಗದ ನಾಯಕರು ಯಾರಿದ್ದರು ಆ ಸಮಯದಲ್ಲಿ ಇಲ್ಲಿ ಯಾರು ಪಾಳೆಗಾರರಿದ್ದರು ಅವರು ಕೋಟೆಗಳನ್ನು ಕಟ್ಟಿದ್ರು ಹೋದರು, ಇದೆಲ್ಲ ಹೊಲಗಳಾಗಿದ್ದವು ಅದಕ್ಕಿಂತ ಮುಂಚೆ, ನಂತರ ಅದಕ್ಕಿಂತ ಮುಂಚೆ ಕಾಡು ಮೇಡಾಗಿತ್ತು, ಇದು ನನ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆದರೆ ಈ ರಿಸರ್ಚ್ ಮಾಡಿದ ತಕ್ಷಣ ಇದೆಲ್ಲ ನನ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ತಲೆ ಕೆಳಗಾದವು. ಯಾಕೆ ಅಂದರೆ ಬರೀ 100 ವರ್ಷನೋ 200 ವರ್ಷನೋ ಅಲ್ಲ, 1000 ವರ್ಷಗಳ ಇತಿಹಾಸ ಗೌರಿಬಿದನೂರಿಗೆ ಇದೆ ಅನ್ನೋದು ಗೊತ್ತಾಯಿತು. ಅದು ಬಿಟ್ಟು ಅನೇಕ ರೀತಿಯಾಗಿರುವಂಥ ಆಶ್ಚರ್ಯಕರವಾಗಿರುವಂಥ ಕೆಲವು ಸಂಗತಿಗಳು ನನಗೆ ಗಮನಕ್ಕೆ ಬಂದವು. ಆ ಸಂಗತಿಗಳನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ನಾನು ಹೇಳ್ತೇನೆ, ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ, ಎಲ್ಲೂ ಮಿಸ್ ಮಾಡದಿರ ನೋಡಿ. ಯಾಕೆಂದರೆ ನಿಮಗೊಂದು ಕ್ಲಾರಿಟಿ ಬರುತ್ತೆ, ಎಲ್ಲಿಂದ ಏನಾಯಿತು ಹೇಗಾಯಿತು ಅನ್ನೋದು ಒಂದು ಕ್ಲಾರಿಟಿ ಬರ್ತಾ ಹೋಗುತ್ತೆ. ಮೊದಲನೇದಾಗಿ ಈಗ ಶಾಸನಗಳ ವಿಚಾರಕ್ಕೆ ಬರೋದಾದರೆ ಗೌರಿಬಿದನೂರಲ್ಲಿ ಇಲ್ಲಿ ಅನೇಕ ರೀತಿಯಾಗಿರುವಂಥ ಶಾಸನಗಳಿದ್ದಾವೆ. ಶಾಸನಗಳಲ್ಲಿ ಅನೇಕ ವಿಧ, ಒಂದು ತುರುಗೋಳ್ ಶಾಸನ ಇರ್ಬೋದು, ಪೆನ್ಬೋಳ್ ಶಾಸನ ಇರ್ಬೋದು, ದೇವಸ್ಥಾನದ ಶಾಸನ ಇರ್ಬೋದು, ದಾನ ಧರ್ಮದ ಶಾಸನಗಳಿರ್ಬೋದು, ಅಥವಾ ವೀರಗಲ್ಲುಗಳಿರ್ಬೋದು. ಇನ್ನು ಗೌರಿಬಿದನೂರಲ್ಲಿ ಸಿಕ್ಕಿರುವಂಥದ್ದು ವೀರಗಲ್ಲುಗಳು ಸಿಕ್ಕಿದ್ದಾವೆ. ವೀರಗಲ್ಲುಗಳು ಅಂದರೆ ಸೈನಿಕರು ರಾಜರು ಯುದ್ಧದಲ್ಲಿ ಸತ್ತಾಗ, ಅವರು ವೀರಮರಣ ಹೊಂದಿದಾಗ ಅವರ ನೆನಪಿನಾರ್ಥವಾಗಿ ಮಾಡುವಂಥ ಕಲ್ಲುಗಳು ಗಲ್ಲುಗಳನ್ನು ನೆಡ್ತಾರೆ, ಅವನ್ನ ವೀರಗಲ್ಲುಗಳು ಅಂತ ಹೇಳ್ತೀವಿ. ಇನ್ನು ತುರುಗೋಳ್ ಶಾಸನಗಳು ಅಂದರೆ ಒಂದು ಬೇರೆ ಸೈನ್ಯನೋ ಅಥವಾ ಬೇರೆ ಊರಿನವರು ದರೋಡೆಕೋರರು ಒಂದು ಊರನ್ನು ಹಳ್ಳಿಯನ್ನು ದಾಳಿ ಮಾಡಿ ಅಲ್ಲಿರುವಂಥ ದನಕರುಗಳನ್ನು ಕಳ್ಳತನ ಮಾಡೋಕ್ಕೆ ಬಂದಾಗ ಅವರ ವಿರುದ್ಧ ಹೋರಾಡಿ ಮಡಿದವರ ನೆನಪಿನಾರ್ಥವಾಗಿ ನೆಡುವಂಥ ಗಲ್ಲುಗಳನ್ನು ತುರುಗೋಳ್ ಶಾಸನಗಳು ಅಂತ ಹೇಳ್ತೇವೆ. ಇಲ್ಲಿ ತುಂಬ ಸಿಗ್ತವೆ. ಅದು ಬಿಟ್ಟರೆ ಪೆನ್ಬೋಳ್ ಶಾಸನಗಳಿದೆ, ಅಂದರೆ ಹೆಣ್ಣು ಮಕ್ಕಳನ್ನು ರಕ್ಷಿಸಿಕೊಳ್ಳೋದಕ್ಕಾಗಿ ಹೋರಾಡಿ ಮಡಿದವರ ನೆನಪಿನಾರ್ಥವಾಗಿ ಇಡುವಂಥ ಶಾಸನಗಳು. ಅದು ಬಿಟ್ಟು ಇನ್ನು ಮಿಕ್ಕಿದ್ದ ದೇವಸ್ಥಾನಗಳಲ್ಲಿ ನಿರ್ಮಾಣ, ಮರುನಿರ್ಮಾಣ, ದಾನ ಧರ್ಮ, ಅಭಿಷೇಕಗಳು, ಈ ಕಾಲುವೆ ಮಾಡಿದ್ದಾಗಿರ್ಬೋದು, ಕೆರೆ ಮಾಡಿದ್ದಾಗಿರ್ಬೋದು, ಈ ರೀತಿಯಾಗಿರುವಂಥ ಶಾಸನಗಳು ಸಿಗ್ತವೆ. ಇದನ್ನೆಲ್ಲ ಬಿಟ್ಟು ಕಲ್ಲುಗಳಲ್ಲದಿರೋ ತಾಮ್ರದ ಶಾಸನಗಳು ಅಥವಾ ಕಂಚಿನ ಶಾಸನಗಳು ಸಿಗ್ತವೆ. ಇದು ಪಾತ್ರಗಳ ರೀತಿಯಲ್ಲಿರುತ್ತೆ, ಇದು ಯಾರ ಮನೆಯಲ್ಲಾದರೂ ಇರಬಹುದು. ಇದು ತಲತಲಾಂತರಗಳಿಂದ ಒಬ್ಬರಿಂದ ಒಬ್ಬರಿಗೆ ಪಾಸ್ ಆಗ್ತಾ ಬರ್ತಾ ಹೋಗುತ್ತೆ. ಇದನ್ನು ಬಿಟ್ಟರೆ ಇನ್ನು ಗೌರಿಬಿದನೂರು ಯಾರ ಯಾವ ಸಾಮ್ರಾಜ್ಯದ ಕೆಳಗಡೆ ಇತ್ತು, ಯಾರ್ಯಾರ ಅಧೀನದಲ್ಲಿತ್ತು ಅಂತ ಬರೋದಾದರೆ ಮೊದಲನೇದಾಗಿ ಪಲ್ಲವರು ಬರ್ತಾರೆ. ಪಲ್ಲವರು ಕದಂಬರು, ಕನ್ನಡದ ಮೊದಲ ಸಾಮ್ರಾಜ್ಯ ಕದಂಬರದು, ಕದಂಬ ಸಾಮ್ರಾಜ್ಯ. ಅದು ಬಿಟ್ಟರೆ ಗಂಗರು, ಚಾಲುಕ್ಯರು, ನೊಳಂಬರು, ಚೋಳರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದವರು ಮತ್ತು ಮೈಸೂರಿನ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್, ಇವು ಇಷ್ಟು ಜನರ ಮೇಜರಾಗಿ ಇಷ್ಟು ಜನರ ಕೆಳಗಡೆ ಬರುತ್ತೆ. ಇವರೆಲ್ಲ ರಿಲೇಟೆಡ್ ಶಾಸನಗಳು ಅಥವಾ ಇನ್ಸ್ಕ್ರಿಪ್ಷನ್ಸ್ ನಮಗೆ ಗೌರಿಬಿದನೂರಿನಲ್ಲಿ ಸಿಗುತ್ತೆ.
ಇನ್ನು ಗೌರಿಬಿದನೂರಿನ ಶಾಸನಗಳನ್ನು ತಿಳ್ಕೊಳ್ತಾ ಹೋದರೆ ತುಂಬ ಅನೇಕ ನೂರಾರು ಶಾಸನಗಳು ನಮ್ಮಲ್ಲಿ ಲಭ್ಯ ಇದೆ. ಆದರೆ ಅದರಲ್ಲಿ ಕೆಲವು ಪ್ರಮುಖವಾದಂಥ ಶಾಸನಗಳ ಬಗ್ಗೆ ಮಾತ್ರ ನಾನು ಇವತ್ತು ನಿಮ್ಮ ಹತ್ರ ಹೇಳ್ತಿದ್ದಾನೆ. ಮೊದಲನೇದಾಗಿ 7ನೇ ಶತಮಾನಕ್ಕೆ ಸೇರಿರುವಂಥ ತಾಮ್ರದ ಪತ್ರಗಳು, ಇದು ಹೊಸೂರಿನಲ್ಲಿ ಸಿಕ್ಕಿರುತ್ತೆ ಒಬ್ಬರ ಹತ್ರ. ಇದರ ಪ್ರಕಾರ ಸತ್ಯಾಶ್ರಯ ಅನ್ನೋ ಒಬ್ಬ ರಾಜ 31 ಬ್ರಾಹ್ಮಣರಿಗೆ ಬ್ರಹ್ಮದೇಯನ್ನು ಕೊಟ್ಟಿರ್ತಾನೆ. ಬ್ರಹ್ಮದೇಯ ಅಂದರೆ ಬ್ರಾಹ್ಮಣರಿಗೆ ನೀಡುವಂಥ ಒಂದು ದಾನ, ಒಂದು ಸ್ಥಳ ಅಥವಾ ಹಣದ ರೂಪ ಏನೇ ಆಗಲಿ ಅದನ್ನು ದಾನವಾಗಿ ಕೊಟ್ಟಿರುವಂಥದ್ದು. ಇದನ್ನು ಕೂಡಲ ಸಂಗಮ ತೀರ್ಥದಲ್ಲಿ ಚಿನ್ನದ ನಾಣ್ಯ ಮತ್ತು ನೀರಿನೊಂದಿಗೆ ತನ್ನ ಮಗಳ ಅಥವಾ ಮಗನ, ಅದು ಕ್ಲಾರಿಟಿ ಇಲ್ಲ, ಮಗನ ಅಥವಾ ಮಗಳ ಇಚ್ಛೆಗೆ ಅನುಸಾರವಾಗಿ ಈ ದಾನವನ್ನು ಮಾಡಿರ್ತಾನೆ. ಈ ಸತ್ಯಾಶ್ರಯಿ ಯಾರಪ್ಪ, ಸತ್ಯಾಶ್ರಯಿ ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ಫಸ್ಟ್ ಶಾಸನದಲ್ಲಿ ಏನಿದೆ ಅಂದರೆ ಹರ್ಷವರ್ಧನ ಜಿತ ಸತ್ಯಾಶ್ರಯಿ ಅಂತ ಇದೆ. ಹರ್ಷವರ್ಧನ ಜಿತ ಅಂದರೆ ಹರ್ಷವರ್ಧನನನ್ನು ಗೆದ್ದವನು ಯಾರು, ಅದು ನನಗೊಂದು ಕ್ಲಾರಿಟಿ ಇತ್ತು ಯಾರು ಅಂತ. ಆದರೆ ಸತ್ಯಾಶ್ರಯಿ ಅನ್ನೋದು ನನಗೆ ಕ್ಲಾರಿಟಿ ಇರಲಿಲ್ಲ. ಹರ್ಷವರ್ಧನ ಯಾರು? ಹರ್ಷವರ್ಧನ ಒಬ್ಬ ಪ್ರಬಲ ದೊರೆ, ಪುಷ್ಯಭೂತಿ ಸಾಮ್ರಾಜ್ಯದ ಪ್ರಬಲ ದೊರೆ. ಅವನು ಆಲ್ಮೋಸ್ಟ್ ಆಲ್ ನಾರ್ತ್ ಇಂಡಿಯಾ, ಉತ್ತರ ಭಾರತವನ್ನೆಲ್ಲ ಕಾಂಕರ್ ಮಾಡಿರ್ತಾನೆ ಅಂತ ಸ್ಟ್ರಾಂಗ್ ಆಗಿರುವಂಥ ಒಬ್ಬ ದೊರೆ. ಇವನನ್ನು ಸೋಲ್ಸೋರು ಇರಲಿಲ್ಲ. ಅಂಥ ದೊರೆಯನ್ನು ಸೋಲಿಸ್ದವನು ಯಾರು? ಬಹುಶಃ ನಾನು ಹಿಸ್ಟ್ರಿ ಸ್ಟೂಡೆಂಟ್ ಆಗಿದ್ದಿದ್ರೆ ಸತ್ಯಶ್ರೀ ಅಂತ ಯಾರು ಅಂತ ನನಗೆ ಈಸಿಯಾಗಿ ಗೊತ್ತಾಗ್ತಿತ್ತು. ಆದರೆ ಇದ್ರ ಬಗ್ಗೆ ನಾನು ಇನ್ನೊಂದು ರಿಸರ್ಚೇ ಮಾಡಬೇಕಾಯಿತು. ಐಹೊಳೆ ಅಲ್ಲಿರುವಂಥ ಕೆಲವು ಶಾಸನಗಳನ್ನು ನೋಡ್ತಾ ಹೋದಾಗ ಅಲ್ಲಿ ನನಗೆ ಗೊತ್ತಾಯಿತು ಸತ್ಯಾಶ್ರಯಿ ಅಂದರೆ ಯಾರು ಅಂತ. ಸತ್ಯಾಶ್ರಯಿ ಅಂದರೆ ಇನ್ಯಾರೂ ಅಲ್ಲ, ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಅನ್ನೋ ಎಸೆನ್ಸ್ ಹೊಂದಿರೋ ಕಾಲಮಾನಕ್ಕೆ ಸೇರಿರುವಂಥ ಒಬ್ಬ ಪ್ರಬಲ ದೊರೆ, ಕರ್ನಾಟಕ ಬಲೇಶ್ವರ, ಚಾಲುಕ್ಯ ಪರಮೇಶ್ವರ, ದಕ್ಷಿಣ ಪಥೇಶ್ವರ ಅಂತ ಬಿರುದು ಹೊಂದಿರುವಂಥ ಇಮ್ಮಡಿ ಪುಲಕೇಶಿಗೆ ಸೇರಿದ್ದು ಈ ತಾಮ್ರದ ಗರಿಗಳು. ಅಂದರೆ ನಾವು ಈ ಗರಿಗಳ ಪ್ರಕಾರ ನಾವು ಒಂದು ಅಂದಾಜನ್ನು ಹಾಕ್ಕೋಬೋದು ಎಕ್ಸ್ಟೆಂಟ್ ಹೇಗಿತ್ತು ಆ ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ಅಂತ. ಇಮ್ಮಡಿ ಪುಲಕೇಶಿಯು ಬಾದಾಮಿಯಲ್ಲಿ ಕೂತ್ಕೊಂಡು, ಅಂದರೆ ವಾತಾಪಿ ಅಂತ ಕರೀತಾ ಇದ್ರು, ಇಲ್ಲಿಂದ ಅಫ್ಘಾನಿಸ್ತಾನ ಹತ್ರದವರೆಗೂ ಆಳ್ತಾ ಇದ್ರು ಅಂತಹ ಪ್ರಬಲ ದೊರೆ. ಒಂದು ಸೇನೆಯನ್ನು ಕೂಡ ಹೊಂದಿರ್ತಾರೆ, ಅದರಲ್ಲಿ ನೌಕಾಪಡೆ ಕೂಡ ಒಂದು ಸ್ಟ್ರಾಂಗ್ ಆಗಿರುವಂಥದ್ದು. ಇದನ್ನು ಕರ್ನಾಟಕ ಬಲ ಅಂತ ಕರೀತಾ ಇದ್ರು. ಕರ್ನಾಟಕದಲ್ಲಿ ಒಂದು ಪ್ರಮುಖ ಸಾಮ್ರಾಜ್ಯ ಅಂತಲೇ ಹೇಳ್ಬೋದು ಈ ಚಾಲುಕ್ಯರದ್ದು. ನಂತರ ಚೋಳರಿಗೆ, ಪ್ರೀ ಚೋಳ ಅಂದರೆ ಚೋಳರಿಗಿಂತ ಮುಂಚೆ ಕೆಲವೊಂದು ಚೋಳ ದೊರೆಗಳಿರ್ತಾರೆ. ವಿಜಯಾಲಯ ಚೋಳ 840 ಚೋಳ ಸಾಮ್ರಾಜ್ಯವನ್ನು ಸಂಸ್ಥಾಪನೆ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಕೆಲವರು, ಇನ್ನೂ ಮುಗಮಕ್ಕಿಂತ ಮುಂಚೆ ಇರುವಂಥ ಕೆಲವು ಚೋಳರು ಇರ್ತಾರೆ. ಆ ಕಾಲದ ಕೆಲವು ವೀರಗಲ್ಲುಗಳು ನಮಗೆ ಈ ನಗರಗೆರೆಯಲ್ಲಿ ಸಿಗುತ್ತೆ. ಇದಾದ ನಂತರ 8ನೇ ಶತಮಾನಕ್ಕೆ ಬರೋದಾದರೆ 8ನೇ ಶತಮಾನದಲ್ಲಿ ಹೊಸೂರಿನಲ್ಲಿ ಮತ್ತೆ ತಾಮ್ರದ ಗರಿಗಳು ಸಿಗ್ತವೆ. ತಾಮ್ರದ ಪತ್ರಗಳಲ್ಲಿ ಇದು ಕೂಡ ಒಂದು ದಾನ ಧರ್ಮಕ್ಕೆ ಸಂಬಂಧಪಟ್ಟದ್ದು. ಬ್ರಾಹ್ಮಣರಿಗೆ, ಅದರಲ್ಲಿ ಎಸ್ಪೆಷಲಿ ಮಧ್ವ ಶರ್ಮ ಅನ್ನೋರಿಗೆ ಕೊಡುವಂಥ ಒಂದು ದಾನದ ಪತ್ರ ಇದು. ಇದರ ಪ್ರಕಾರ ಶ್ರೀ ಪುರುಷ ಅನ್ನೋ ಒಬ್ಬ ದೊರೆ ಇದನ್ನು ದಾನ ಮಾಡ್ತಾನೆ, ಒಂದು ಸ್ಥಳಗಳನ್ನು ದಾನ ಮಾಡ್ತಾನೆ. ಯಾರಪ್ಪ ಈ ಶ್ರೀ ಪುರುಷ ಅಂದರೆ, ಶ್ರೀ ಪುರುಷ ಬಂದು ಗಂಗಾ ಸಾಮ್ರಾಜ್ಯಕ್ಕೆ ಸೇರಿರುವಂಥವನು. ಗಂಗಾ, ವೆಸ್ಟರ್ನ್ ಗಂಗಾ ಡೈನಾಸ್ಟಿ ಅಂತ ಹೇಳ್ತೇವೆ. ಇವರು ನಮ್ಮ ಇವಾಗಿನ ಚಿಕ್ಕಬಳ್ಳಾಪುರ, ಕೋಲಾರ ಡಿಸ್ಟ್ರಿಕ್ಟ್ ಏನಿದೆ ಈ ಪೂರ ಇದನ್ನು ಆಳ್ತಾ ಇದ್ರು. ಇವರ ರಾಜಧಾನಿ ಬಂದು ಮಣ್ಣೆ ಅಂತ ಒಂದು ಜಾಗ ಇದೆ, ಒಂದು ಸ್ಥಳ ಇದೆ ರಾಜಧಾನಿ. ಅವಾಗಿಂದು ದೊಡ್ಡ ರಾಜಧಾನಿ ಆಗಿರ್ಬೋದು, ಆದರೆ ಇವಾಗೊಂದು ಚಿಕ್ಕ ಹಳ್ಳಿ, ಅದು ನೆಲಮಂಗಲದಲ್ಲಿದೆ. ಅಲ್ಲಿಂದ ಇವರು ರಾಜ್ಯಭಾರ ಮಾಡ್ತಾ ಇದ್ರು. ಈಗ ಇಡೀ ಕೋಲಾರ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಏನಿತ್ತು ಇದು ಅವರ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು. ಅದರಲ್ಲಿ ಒಬ್ಬ ಮೋಸ್ಟ್ ಇಂಪಾರ್ಟೆಂಟ್ ದೊರೆ ಶ್ರೀ ಪುರುಷ. ಅವನ ಬಗ್ಗೆ ತುಂಬಾ ಕಥೆಗಳಿದೆ, ತುಂಬ ಇಂಪಾರ್ಟೆಂಟ್ ದೊರೆ ಗಂಗರಲ್ಲಿ. ಇವನು ಕೂಡ ದಾನ ಮಾಡಿರೋ ಬಗ್ಗೆ ಒಂದು ಇನ್ಸ್ಟೆನ್ಸ್ ನಮಗೆ ಹೊಸೂರಲ್ಲೇ ಸಿಗುತ್ತೆ. ಈ ಎರಡು, ಇಮ್ಮಡಿ ಪುಲಕೇಶಿ ಮತ್ತು ಈ ಶ್ರೀ ಪುರುಷ, ಇವೆರಡು ದಾನ ಪತ್ರಗಳಲ್ಲಿ ಸಿಮಿಲ್ಯಾರಿಟೀಸ್ ಏನಿತ್ತು ಅಂದರೆ, ಆಗಿನ ಕಾಲದಲ್ಲಿ ಒಂದು ವಾರ್ನಿಂಗನ್ನು ಕೊಡ್ತಾರೆ ಕೊನೆಯಲ್ಲಿ. ಅಂದರೆ ಈ ದಾನ ಕೊಟ್ಟಿರೋದನ್ನು ಯಾರಾದರೂ ಕಸಿದುಕೊಂಡ್ರೆ ಅವರು 60,000 ವರ್ಷ ಹುಳುಗಳಾಗಿ ಹುಡ್ತಾರೆ ಅನ್ನೋ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಮನುಸ್ಮೃತಿಯಲ್ಲಿ ಬರುವಂಥ ಕೆಲವೊಂದು ಸೆಂಟೆನ್ಸಸ್ಸನ್ನು ಹಾಕಿದ್ದಾರೆ. ಹೇಗೆ ಅಂದರೆ, ಬ್ರಾಹ್ಮಣರಿಗೆ ಕೊಟ್ಟ ದಾನ ಯಾವತ್ತಿದ್ರೂ ಅದು ವಿಷ ಇದ್ದಂಗೆ, ವಿಷವನ್ನು ಕುಡಿದರೆ ಒಂದು ಒಬ್ಬ ಮನುಷ್ಯ ಸಾಯ್ತಾನೆ, ಆದರೆ ಬ್ರಾಹ್ಮಣರಿಗೆ ಕೊಟ್ಟಂಥ ಒಂದು ದಾನವನ್ನು ಅವನು ತೆಗೆದುಕೊಂಡ್ರೆ ಅವರು ವಂಶ ಪರಂಪರವಾಗಿಯೂ ಅವನು ಸಾಯ್ತಾನೆ, ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಾಯ್ತಾರೆ ಅನ್ನೋ ಒಂದು ವಾರ್ನಿಂಗನ್ನು ಕೂಡ ಇವೆರಡರಲ್ಲೂ ನಾವು ನೋಡ್ಬೋದು. ಇನ್ನು 10ನೇ ಶತಮಾನಕ್ಕೆ ಬರೋದಾದರೆ 10ನೇ ಶತಮಾನದಲ್ಲಿ ಅಂದರೆ 900 AD 920 AD 920 AD ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವೀರಗಲ್ಲುಗಳು ಸಿಗ್ತವೆ. ಗೌರಿಬಿದನೂರನ ಇತಿಹಾಸವನ್ನು ಹೇಳುವಂಥ ವೀರಗಲ್ಲುಗಳು ಸಿಗ್ತವೆ. ಮೊದಲನೇದಾಗಿ ಹಿರೇಬಿದನೂರಲ್ಲಿ ಒಂದು ವೀರಗಲ್ಲು ಸಿಗುತ್ತೆ, ಇದು ಬಹುಮುಖ್ಯವಾಗಿರುವಂಥ ಒಂದು ವೀರಗಲ್ಲು. ಈ ವೀರಗಲ್ಲು ನೊಳಂಬರಿಗೆ ಸೇರಿದ್ದು. ಯಾರು ಈ ನೊಳಂಬರು?
ಈ ನೊಳಂಬರು ಯಾರು ಅಂದರೆ ಇವರನ್ನು ನೊಳಂಬಾರು ಅಥವಾ ನೊಳಂಬ ಪಲ್ಲವರು ಅಂತ ಕೂಡ ಕರೀತಾ ಇದ್ರು. ಇವರ ರಾಜಧಾನಿ ಬಂದು ಹೆಂಜೇರು ಅಂತ ಕರೀತಾ ಇದ್ರು ಆಗಿನ ಕಾಲದಲ್ಲಿ. ಈಗ ಅನಂತಪುರ ಡಿಸ್ಟ್ರಿಕ್ಟ್ ಅಲ್ಲಿರುವಂತಹ ಹೇಮಾವತಿ ಅನ್ನೋ ಒಂದು ಚಿಕ್ಕ ಗ್ರಾಮ, ಈಗ ಚಿಕ್ಕ ಗ್ರಾಮವಾಗಿದೆ, ಆಗ ಅವರ ದೊಡ್ಡ ರಾಜಧಾನಿ ಆಗಿತ್ತು. ಇವರು ಕೂಡ ಅಷ್ಟೇ ಸೇಮ್ ಎಕ್ಸ್ಟೆನ್ಷನ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಆಸುಪಾಸಿನಲ್ಲಿ ಇಲ್ಲೇ ರಾಜ್ಯಭಾರ ಮಾಡ್ತಿದ್ರು. ಇವ್ರ ಜೊತೆಗೆ ಇವರೊಬ್ಬರೇ ಎಲ್ಲ ಗಂಗರಿದ್ರು, ರಾಷ್ಟ್ರಕೂಟರಿದ್ರು, ಪಲ್ಲವರಿದ್ರು. ಇವ್ರ ಜೊತೆ ಒಂದು ರಾಜಕೀಯ ಸಂಬಂಧಗಳಿರ್ತು, ಮ್ಯಾರಿಟಲ್ ರಿಲೇಷನ್ಶಿಪ್ಸ್ ಇತ್ತು, ಮತ್ತೆ ಒಂದೊಂದ್ಸರಿ ಸ್ನೇಹ ಮಾಡ್ತಿದ್ರು, ಒಂದೊಂದ್ಸರಿ ಯುದ್ಧ ಮಾಡ್ತಿದ್ರು. ಈ ರೀತಿಯಾಗಿರುವಂತಹ ಒಂದು ರಾಜಕೀಯದ ವಾತಾವರಣ, ಯುದ್ಧದ ವಾತಾವರಣ ಇದ್ದಂತ ಕಾಲಘಟ್ಟ ಅದು. ನೊಳಂಬರದು ಆ ನೊಳಂಬರ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಬಹುಶಃ ಇವಾಗ ಬಂದಿರುವಂಥ ಎನ್ ಇ ಪಿ ಸಿಲೆಬಸ್ಸಲ್ಲಿ ಫಸ್ಟ್ ಇಯರ್ ಬಿ ಎ ಅವ್ರಿಗೆ ಏನಿದೆ ಅವ್ರಿಗೆ ನೊಳಂಬರ್ ಬಗ್ಗೆ ಹಿಸ್ಟ್ರಿಯಲ್ಲಿ ಒಂದು ಲೆಸನ್ ಇದೆ ಅಂತ ನನಗೆ ಒಂದು ಇನ್ಫಾರ್ಮೇಷನ್ ಇದೆ. ಸೊ ಹೆಂಜೇರು ಅಥವಾ ಹೇಮಾವತಿ ಅಂತ ಅಲ್ಲೊಂದು ದೇವಸ್ಥಾನ ಇದೆ, ಅದು ಸಿದ್ದೇಶ್ವರ ದೇವಸ್ಥಾನ ಅಂತ ಕರೀತೇವೆ. ಆರ್ಕಿಟೆಕ್ಚರಲ್ಲಿ ಪಲ್ಲವರ ಆರ್ಕಿಟೆಕ್ಚರ್ ಸ್ವಲ್ಪ ರೆಸೆಂಬ್ಲೆನ್ಸ್ ಇದೆ, ಮತ್ತು ಅಲ್ಲಿ ಈಶ್ವರನು ಲಿಂಗ ರೂಪದಲ್ಲಿಲ್ಲ, ಮೂರ್ತಿ ರೂಪದಲ್ಲಿದೆ. ಇದೊಂದು ರೇರ್ ಇನ್ಸ್ಟೆನ್ಸ್, ತುಂಬ ರೇರ್ ಆಗಿ ಸಿಗುವಂಥ ಇನ್ಸ್ಟೆನ್ಸ್, ತುಂಬ ಕಡೆ ಸಿಗೋದಿಲ್ಲ. ಭಾರತದಲ್ಲೇ ಇದೊಂದೇ ಒಂದು ಅಂತ ಕೂಡ ಅಲ್ಲಿರೋ ಸ್ಥಳೀಯರು ಹೇಳ್ತಾರೆ. ಇನ್ನೊಂದು ವಿಶೇಷ ಏನಂದರೆ ಅಲ್ಲಿರುವಂಥ ನಂದಿ, ಶಿವನ ಮುಂದೆ ಇರುವಂಥ ನಂದಿ ಅಪರೂಪವಾಗಿದೆ. ಹೇಗೆ ಅಂದರೆ ಎಲ್ಲ ಶಿವನ ಮುಂದೆ ಇರುವಂಥ ನಂದಿ ಬಲಗಾಲನ್ನು ಮುಂದೆ ಇಟ್ಟು ಶಿವನನ್ನು ನೋಡ್ತಾ ಇದ್ರೆ, ಇಲ್ಲಿರುವಂತ ನಂದಿ ಎಡಗಾಲನ್ನು ಮುಂದೆ ಇಟ್ಟು ಬಲಗಡೆಗೆ ನೋಡ್ತಾ ಇರುತ್ತೆ ಶಿವನನ್ನು ನೋಡದಿರ. ಇದೊಂದು ಅಪರೂಪ ಅಂತಾನೆ ಹೇಳ್ಬೋದು. ಇದು ಈ ನಂದಿ ಏನಿದೆ ಎಡಗಾಲನ್ನು ಮುಂದೆ ಇಟ್ಟಿರೋ ನಂದಿನೇ ಇವರ ಲಾಂಛನವಾಗಿದೆ ಕೂಡ. ಈ ಹಿರೇಬಿದನೂರಲ್ಲಿ ಸಿಕ್ಕಿರುವಂತ ವೀರಗಲ್ಲು ಒಂದು ಇನ್ಫಾರ್ಮೇಶನ್ ಅನ್ನ ಹೇಳುತ್ತೆ, ಅದರ ಪ್ರಕಾರ ಒಂದು ಯುದ್ಧದ ಒಂದು ಇನ್ಫಾರ್ಮೇಶನ್ ಕೊಡುತ್ತೆ. ಆಗಿನ ಕಾಲದಲ್ಲಿ ಈ ವೀರಗಲ್ಲನ್ನು ನೆಟ್ಟಿರೋ ಕಾಲದಲ್ಲಿ ಇಲ್ಲಿನ ದೊರೆ ನೊಳಂಬರಾಜರ ದೊರೆ ಬಂದು ವೀರನೊಳಾಂಬ ಅಥವಾ ಅಣ್ಣಿಗ ಅಂತ ಹೇಳ್ತವೆ. ಈತ ಒಂದು ಯುದ್ಧ ಆಗುತ್ತೆ ಸಂತಾರ ರಾಜ. ಸಂತಾರ ಅನ್ನೋದೊಂದು ಸಾಮ್ರಾಜ್ಯ, ಚಿಕ್ಕ ಸಾಮ್ರಾಜ್ಯ, ಅವರು ಜೈನ ಧರ್ಮವನ್ನು ಪರಿಪಾಲನೆ ಮಾಡ್ತಿರ್ತಾರೆ. ಅಂಥ ಒಂದು ಸಾಮ್ರಾಜ್ಯದ ದೊರೆಗೂ ವೀರನೊಳಾಂಬನಿಗೂ ಒಂದು ಯುದ್ಧ ಆಗುತ್ತೆ. ಈ ಯುದ್ಧದ ಪ್ರಕಾರ ಇದು ಗೋರೆಬಿದನೂರಲ್ಲಿ ಅಂದರೆ ಹಿರೇಬಿದನೂರಲ್ಲಿ ಸಿಕ್ಕಿರುವಂಥ ಒಂದು ವೀರಗಲ್ಲು. ಇದರ ಜೊತೆಗೆ ನಮಗೆ ನಂಜನಗೂಡಿನ ಹೊಸ್ಕೂರಿನ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಒಂದು ಶಾಸನ ಸಿಗುತ್ತೆ. ಆ ಶಾಸನ ಮತ್ತು ಈ ಶಾಸನ ಇವೆರಡನ್ನ ಕಂಬೈನ್ ಮಾಡಿಕೊಂಡು ಹೇಳೋದಾದರೆ, ಸಂತಾರ ಸಾಮ್ರಾಜ್ಯದ ದೊರೆ ಹೆಸರು ಗೊತ್ತಿಲ್ಲ, ಅವನು ಕೋಲಾರಕ್ಕೆ ಬರ್ತಾನೆ. ಕೋಲಾರಕ್ಕೆ ಬಂದು ದಾಳಿ ಮಾಡಿ ಮತ್ತೆ ಹಿಂದಕ್ಕೆ ಓಡೋಗ್ತಾನೆ, ಇಸಾಪುರ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾನೆ. ಅವನು ಆ ಟೈಮಲ್ಲಿ ಕೋಲಾರದಲ್ಲಿ ಆಡಳಿತದಲ್ಲಿ ಇದ್ದಂಥವ್ರು ಗಂಗರು. ಕೋಲಾರದ ದೊರೆ ಅವನ ಹೆಸರು ಅಣ್ಣಿ ಅಂತ ಗೋರೆಬಿದನೂರು ಶಾಸನದಲ್ಲಿ ಮೆನ್ಷನ್ ಆಗಿದೆ. ಅದೇ ನಂಜನಗೂಡಿನ ಶಾಸನದ ಪ್ರಕಾರ ಕಂಪೇರ್ ಮಾಡಿ ನೋಡಿದ್ರೆ ಇದು ಬೂತುಗ ಎರಡನೇ ಬೂತುಗ, ಒಬ್ಬ ಗಂಗದ ಸಾಮ್ರಾಜ್ಯದ ಒಬ್ಬ ಪ್ರಿನ್ಸ್ ರಾಜಕುಮಾರ ಅಂತ ಕೂಡ ಇರಬಹುದು ಅಂತ ಒಂದು ಇನ್ಸ್ಟೆನ್ಸ್ ಇದೆ. ಇವನು ಈ ವೀರನೋಳಾಂಬನಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಯುದ್ಧದಲ್ಲಿ ಪಾಲ್ಗೊಂಡು ಇವನು ಇಸಾಪುರಕ್ಕೆ ಹೋಗಿ ಸಂತಾರ ರಾಜನ ತಲೆಯನ್ನು ಕಡಿದು ಆ ತಲೆಯನ್ನು ಮತ್ತು ಗುರಾಣಿಯನ್ನು ಶೀಲ್ಡನ್ನು ತಗೋಬಂದು ವೀರನೋಳಾಂಬ ರಾಜನ ಕೈಗೆ ಕೊಡ್ತಾನೆ. ಮತ್ತೆ ಸಾಯ್ತಾನೆ, ವೀರಮರಣ ಹೊಂದುತ್ತಾನೆ. ತಲೆ ಮತ್ತು ಗುರಾಣಿ ಶೀಲ್ಡನ್ನು ತಗೊಂಬಂದು ಸಂತಾರ ರಾಜನದು ವೀರನೋಳಾಂಬನಿಗೆ ಕೊಟ್ಟು ಸಾಯ್ತಾನೆ, ಒಂದು ವೀರತ್ವವನ್ನು ಮೆರೀತಾನೆ. ಇದಕ್ಕೆ ಅವನು ತುಂಬ ಇಷ್ಟಪಟ್ಟು ಒಂದು ರೀತಿ ಮೆಚ್ಚುಗೆ ಇದರಲ್ಲಿ ಅವನ ಫ್ಯಾಮಿಲಿ ಅಂದರೆ ಅವನ ಕುಟುಂಬಕ್ಕೆ ಮತ್ತು ಅವನ ಮಕ್ಕಳಿಗೆ ಆಗೋ ರೀತಿ ಒಂದು ಉಂಬಳಿಯನ್ನು ಕೊಡ್ತಾನೆ. ಅದನ್ನು ಕಳ್ಳನಟ್ಟು ಅಂತ ಕರೀತಾರೆ. ಕಳ್ಳನಟ್ಟು ಅಂದರೆ ರಕ್ತ ಕೊಡುಗೆ ಅಂತ ಹೇಳ್ತಾರೆ. ಆ ರಕ್ತ ಕೊಡುಗೆ ಏನೆಂದರೆ ಒಂದು ಜಾಗ, ಆ ಜಾಗ ಯಾವುದೂ ಅಲ್ಲ, ಇವತ್ತಿನ ಹಿರೇಬಿದನೂರು. ಹಿರೇಬಿದನೂರನ್ನು ಅವನ ಗಿಫ್ಟ್ ಆಗಿ ಕೊಡ್ತಾರೆ. ಈ ಗಿಫ್ಟಾಗಿ ಕೊಟ್ಟಿರೋದಕ್ಕೆ ಸಾಕ್ಷಿಯಾಗಿ ಈ ವೀರಗಲ್ಲು ಅಲ್ಲಿ ಇದೆ, ಹಿರೇಬಿದನೂರಲ್ಲಿ ಯಾವುದೋ ಜಮೀನಲ್ಲಿ ಇದೆ. ಇವಾಗ ಎಲ್ಲಿದೆಯೋ ನಮಗೆ ಗೊತ್ತಿಲ್ಲ. ಇದು ಒಂದು ಪ್ರಮುಖವಾಗಿರುವಂಥ ಶಾಸನ, ಇದರ ರೆಫರೆನ್ಸ್ ನಂಜನಗೂಡಲ್ಲಿ ಸಹ ಇದೆ. ಇದನ್ನು ಬಿಟ್ಟರೆ ಇನ್ನು ನಗರ್ಗೆರೆಯಲ್ಲಿರ್ಬೋದು ಅಥವಾ ಇಡಗೂರಲ್ಲಿರ್ಬೋದು, ಅನೇಕ ರೀತಿಯಾಗಿರುವಂಥ ತುರುಗೋಳ ಶಾಸನಗಳು ನಮಗೆ ಸಿಗುತ್ತೆ. ತುರುಗೋಳ ಅಂದರೆ ಆಗಲೇ ಹೇಳಿದೆ ನಿಮಗೆ, ದನ ಕರುಗಳು ಹಸುಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಹೋರಾಡಿ ಸತ್ತವರ ನೆನಪಿನಾರ್ಥವಾಗಿ ನೆಟ್ಟಿರುವಂಥ ವೀರಗಲ್ಲುಗಳನ್ನು ತುರುಗೋಳ ಶಾಸನಗಳು ಅಂತ ಹೇಳ್ತವೆ. ಅದು ಬಿಟ್ಟು ಇನ್ನು ನಗರ್ಗೆರೆಯಲ್ಲಿ ಮತ್ತೆ ಚೋಳರಿಗಿಂತ ಹಿಂದೆ ಬರುವಂಥ ಕೆಲವು ಚೋಳರಾಜರು ಪಾಳೆಗಾರರ ಸಂಬಂಧಿಸಿರುವಂಥ ಕೆಲವು ಶಾಸನಗಳಿದ್ದಾವೆ. ಇನ್ನು 12ನೇ ಶತಮಾನಕ್ಕೆ ಬಂದರೆ ಇನ್ನೆಲ್ಲ ಮಾಮೂಲಿ ಶಾಸನಗಳು ಸಿಗ್ತವೆ ನಮಗೆ, ತುಂಬ ಶಾಸನಗಳು ಸಿಗ್ತವೆ, ತುಂಬ ವೀರಗಲ್ಲುಗಳು. ಎಲ್ಲದನ್ನೂ ಒಂದು ಅವು ಡ್ಯಾಮೇಜ್ ಆಗಿರುವಂಥದ್ದು ಇರ್ಬೋದು, ಸರಿಯಾಗಿ ಈಗ ಅರ್ಥ ಆಗದೇ ಇರುವಂಥದ್ದು ಇರ್ಬೋದು ಡ್ಯಾಮೇಜ್ ಆಗಿರೋದ್ರಿಂದ, ಅಥವಾ ಅಷ್ಟೊಂದು ಇನ್ಫಾರ್ಮೇಷನ್ ಸಿಗದೇ ಇರ್ಬೋದು. ಸೊ ಆದ್ದರಿಂದ ಅವೆಲ್ಲವನ್ನು ಇದರಲ್ಲಿ ಹೇಳೋದಕ್ಕೆ ಅಷ್ಟೊಂದು ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ನಂತರ 12ನೇ ಶತಮಾನಕ್ಕೆ ಬಂದರೆ
ಇಲ್ಲಿ ಕೂಡ ಒಂದು ಯುದ್ಧದ ಒಂದು ಇದಿದೆ, ಅದು ಡಿಪಾಳ್ಯದ ಒಂದು ವೀರಗಲ್ಲಲ್ಲಿ ಇದೆ, ಅದು ತಮಿಳಿನಲ್ಲಿದೆ. ಇದರ ಪ್ರಕಾರ ಹೊಯ್ಸಳರ ಯುದ್ಧದಲ್ಲಿ ಪ್ರಾಬಲಿ ವಿಷ್ಣುವರ್ಧನ ಆಳ್ತಿದ್ದಂಥ ಸಮಯದಲ್ಲಿ ಒಂದು ಯುದ್ಧ ಆಗುತ್ತೆ. ಇಲ್ಲಿಂದ ಇಲ್ಲಿರೋಂಥ ಒಬ್ಬ ಸೈನಿಕ ಆಗಿರ್ಬೋದು ಅಥವಾ ಪಾಳೆಗಾರ ಆಗಿರ್ಬೋದು ಗೊತ್ತಿಲ್ಲ, ಇಚ್ಛಾರಸ ಅನ್ನೋನು ಆ ಯುದ್ಧದಲ್ಲಿ ಪಾಲ್ಗೊಂಡು ಸಾಯ್ತಾನೆ. ಅದರ ಸ್ಮರಣಾರ್ಥವಾಗಿ ಒಂದು ವೀರಗಲ್ಲನ್ನು ನೆಡ್ತಾರೆ, ಅದು ಡಿಪಾಳ್ಯದಲ್ಲಿದೆ, ಇದು ತಮಿಳಿನಲ್ಲಿದೆ. ಅದು ಬಿಟ್ಟು ಇನ್ನು ಇದರ ಇನ್ಸ್ಟೆನ್ಸಸ್ ಕಾದಲ್ವೇಣಿಯಲ್ಲಿದೆ, ಕಾಚ್ಮಾಚನಹಳ್ಳಿಯಲ್ಲಿದೆ. ಕಾಚ್ಮಾಚನಹಳ್ಳಿಯಲ್ಲಿರುವಂಥ ಒಂದು ವೀರಗಲ್ಲಿ ಏನಂದರೆ ಕರಿಯ ನಾಯಕ ಅನ್ನೋ ಒಬ್ಬ ಪಾಳೆಗಾರ ಇರ್ಬೋದು ಅಥವಾ ಸೈನಿಕ ಇರ್ಬೋದು ತನ್ನ ತಲೆಯನ್ನು ಕೊಡ್ತಾನೆ, ಅಂದರೆ ಪ್ರಾಣವನ್ನು ಕೊಡ್ತಾನೆ. ಅದಕ್ಕೆ ನಾಗಾಚಾರಿ ಕೆರೆಯನ್ನು ಗಿಫ್ಟ್ ಆಗಿ ಅಥವಾ ರಿಲೀಫ್ ಆಗಿ ಕೊಡ್ತಾರೆ. ಇದು ಕೂಡ ಹೊಯ್ಸಳರ ಕಾಲಕ್ಕೆ ಸೇರಿರುವಂಥದ್ದು. ಇನ್ನು 13ನೇ ಶತಮಾನಕ್ಕೆ ಬರೋದಾದರೆ ಮರುಳೂರಲ್ಲಿ ಒಂದು ಶಾಸನ ಇದೆ, ಮತ್ತು 14ನೇ ಶತಮಾನದಲ್ಲಿ ಹೊಸೂರು ಮತ್ತು ಹುಣಸೇನಹಳ್ಳಿಯಲ್ಲಿ ಶಾಸನ ಇದೆ. ಈ 3 ಶಾಸನಗಳನ್ನು ನಾನು ನಿಮಗೆ ಇವಾಗ ಹೇಳೋದಿಲ್ಲ, ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ. ಯಾಕೆಂದರೆ ಅದು ತುಂಬ ಪ್ರಮುಖವಾಗಿರುವಂಥ ಶಾಸನಗಳು, ತುಂಬ ಶಾಕಿಂಗ್ ಆಗಿರುವಂಥ ಇನ್ಫಾರ್ಮೇಷನ್ ಪ್ರೂಫ್ ಇರುವಂಥ ಶಾಸನಗಳು, ಆದರೆ ಇದನ್ನು ಕೊನೆಯಲ್ಲಿ ಹೇಳ್ತೇನೆ. ನಂತರ 14ನೇ ಶತಮಾನಕ್ಕೆ ಬಂದರೆ ಇಲ್ಲಿಂದ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥ ಶಾಸನಗಳು ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಇಲ್ಲಿವರೆಗೂ ಬಹಳಷ್ಟು ಯುದ್ಧಗಳು ರಾಜಕೀಯಗಳು ಜಾಸ್ತಿ ಇದ್ದವು. ಯಾವಾಗ ವಿಜಯನಗರ ಸಂಸ್ಥಾನ ಸ್ಟಾರ್ಟ್ ಆಯಿತೋ ಅಲ್ಲಿಂದ ಈ ಸ್ವಲ್ಪ ಯುದ್ಧಗಳನ್ನೋದು ಕಮ್ಮಿ ಆಗುತ್ತೆ. ಇಲ್ಲಿ ದಾನ ಧರ್ಮಗಳು ಕಟ್ಟುವಂಥದ್ದು ಇರ್ಬೋದು, ದೇವಾಲಯಗಳು ಕೆರೆಗಳು ಕಟ್ಟುವಂಥದ್ದು, ಇಂಥ ಶಾಸನಗಳು ಬಹಳಷ್ಟು ನಮಗೆ ಸಿಗುತ್ತೆ ವಿಜಯನಗರದ ಕಾಲದಲ್ಲಿ. ಅದರಲ್ಲಿ ಮೊದಲನೇದಾಗಿ ಹೊಸೂರಲ್ಲಿ ಮತ್ತೆ ತಾಮ್ರದ ಪತ್ರಗಳು ಸಿಗ್ತವೆ. ಇದರಲ್ಲಿ 1ನೇ ಬುಕ್ಕ, ನಮಗೆಲ್ಲರಿಗೂ ತಿಳಿದಿರೋ ಪ್ರಕಾರ ವಿಜಯನಗರವನ್ನು ಸ್ಥಾಪನೆ ಮಾಡಿದಂಥವರು ಹರಿಹರ ಮತ್ತು ಬುಕ್ಕರಾಯರು. ಹರಿಹರ ಮತ್ತು ಬುಕ್ಕರಾಯರು, ಆ ಬುಕ್ಕರಾಯ 1ನೇ ಬುಕ್ಕ ಅಂತ ಕೂಡ ಕರೀತೀವಿ, ಅವರಿಗೆ ಸಂಬಂಧಪಟ್ಟಿರುವಂಥ ಒಂದು ಹೊಸೂರಿನಲ್ಲಿ ತಾಮ್ರದ ಗರಿಗಳಿದೆ. ಇದು ಕೂಡ ಅಷ್ಟೇ, ಒಂದು ದಾನ ಧರ್ಮ ಮಾಡಿರೋಕ್ಕೆ ಸಂಬಂಧಿಸಿರುವಂಥ ಒಂದು ತಾಳೆಗರಿಗಳು. ಆದರೆ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂದರೆ, ಇದರಲ್ಲಿ ಬುಕ್ಕರಾಯನ ಆಡಳಿತಾವಧಿಯ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ, ಗ್ಯಾರಂಟಿ ಕೊಡುತ್ತೆ. ಇದೇ ರೀತಿ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಇನ್ನೆಲ್ಲೋ ಒಂದು ಕಡೆ ಇದೆಯಂತೆ ಶಾಸನ, ಅದೆಲ್ಲಿದೆ ಅಂತ ಗೊತ್ತಿಲ್ಲ, ಕಾಪಿ ಕೂಡ ನನಗೆ ಸಿಕ್ಕಿಲ್ಲ. ಇವೆರಡೂ ಸೇರಿಸಿ ಒಂದು ಡೇಟನ್ನು ಕೊಡುತ್ತೆ, ಯಾವಾಗಿಂದ ಯಾವಾಗ ಆಳ್ದ ಅಂತ ಬುಕ್ಕರಾಯ. ಒಂದು ವಿಜಯನಗರ ಸ್ಥಾಪನೆ ಯಾವಾಗಾಯಿತು, ಯಾವಾಗಿಂದ ಯಾವಾಗ ಆಳ್ದ, ಇದೊಂದು ಇನ್ಫಾರ್ಮೇಷನ್ ಕೊಡುವಂಥ ತಾಮ್ರದ ಗರಿಗಳು. ಇದು ಹೊಸೂರಿನಲ್ಲಿ ಯಾರ ಹತ್ರ ಪೊಸಿಷನಲ್ಲಿದ್ದು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದು ಬಿಟ್ಟರೆ ಮತ್ತೊಂದು ಪ್ರಮುಖವಾಗಿರುವಂಥ ಶಾಸನ, ಇದು ತುಂಬ ಕಡೆ ಗೌರಿಬಿದನೂರು ಅಂದಿದ ತಕ್ಷಣ ತುಂಬ ಕಡೆ ಮೆನ್ಷನ್ ಆಗಿರುವಂಥ ಒಂದು ಶಾಸನ, ತುಂಬ ಬುಕ್ಕುಗಳಲ್ಲಿ ಮೆನ್ಷನ್ ಆಗಿರುವಂಥ ಶಾಸನ, ಅದು ಆಚಾರ್ಯ ಹೈಸ್ಕೂಲಿನಲ್ಲಿ ಇರುವಂಥ ಶಾಸನ. ಆದರೆ ಈಗ ಈ ಶಾಸನ ಆಚಾರ್ಯ ಹೈಸ್ಕೂಲಿನಲ್ಲಿ ಇರುವುದಿಲ್ಲ. ಈ ಶಾಸನವನ್ನು ಡಾಕ್ಟರ್ HN ಸೈನ್ಸ್ ಸೆಂಟರ್ಗೆ ಸ್ಥಳಾಂತರ ಮಾಡಲಾಗಿದೆ ಮತ್ತು ಸಂರಕ್ಷಿಸಲಾಗಿದೆ. ಅದರಲ್ಲಿ ಏನಿದೆ ಅಂದರೆ, ಇದು ಬುಕ್ಕರ ಹರಿಹರ ಬುಕ್ಕ ಯಾರು ಸ್ಥಾಪನೆ ಮಾಡಿರ್ತಾರೆ, ಆ ಬುಕ್ಕರಾಯನ ಮೊಮ್ಮಗ 2ನೇ ಬುಕ್ಕರಾಯ, 2ನೇ ಬುಕ್ಕರಾಯ ದೊರೆ, ಅವನ ಕಾಲಕ್ಕೆ ಸಂಬಂಧಪಟ್ಟಿದ್ದು. ಅವನು ಏನು ಮಾಡ್ತಾನೆ 2ನೇ ಬುಕ್ಕರಾಯ ಅಂದರೆ, ಒಬ್ಬ ಹೈಡ್ರಾಲಿಕ್ ಇಂಜಿನಿಯರನ್ನು ಕರೆಸ್ತಾನೆ, ಅವರ ಹೆಸರು ಸಿಂಗಯ್ಯ ಭಟ್ಟ ಅಂತ. ಸಿಂಗಯ್ಯ ಭಟ್ಟನನ್ನು ಕರೆಸಿ ಒಂದು ಆರ್ಡರನ್ನು ಕೊಡ್ತಾನೆ, ಅಂದರೆ ಹೆಣ್ಣೆ ನದಿ ಅಂದರೆ ನಾರ್ಥರ್ನ್ ಪಿನಾಕಿನಿ ಅಂತ ಕೊಟ್ಟಿದ್ದಾನೆ, ಅಂದರೆ ನಮ್ಮ ಉತ್ತರ ಪಿನಾಕಿನಿಯನ್ನು ಕಲ್ಲೂಡಿಯಿಂದ ಪೆನುಗೊಂಡೆಗೆ ಚಾನಲ್ ಮಾಡೋಕ್ಕೆ ಒಂದು ಆದೇಶ ಹೊರಡಿಸ್ತಾರೆ. ಕಲ್ಲೂಡಿಯಿಂದ ಪೆನುಗೊಂಡೆಗೆ, ಕಲ್ಲೂಡಿಯಲ್ಲಿ ಪೆನುಗೊಂಡೆಯಲ್ಲಿ ಅಲ್ಲಿಂದ ಅಲ್ಲಿಗೆ ಚಾನಲ್ ಮಾಡೋಕ್ಕೆ ಒಂದು ಕೊಟ್ಟಿರುವಂಥ ಒಂದು ಆದೇಶ. ಇಲ್ಲಿ ಇದನ್ನು ಕ್ಯೂರಿಯಸ್ ಕೇಸ್ ಅಂತ ಮೆನ್ಷನ್ ಮಾಡ್ತಾರೆ. ಯಾಕೆ ಕ್ಯೂರಿಯಸ್ ಕೇಸ್ ಅಂದರೆ, ಆ ಚಾನಲನ್ನು ಮಾಡ್ತಾರೆ, ಕಂಪ್ಲೀಟಾಗಿ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಅದಕ್ಕೆ ಹೆಸರನ್ನು ಇಡ್ತಾರೆ, ಪ್ರತಾಪ ಬುಕ್ಕರಾಯ ಮಂಡಲ ಕಾಲುವೆ ಅಂತ ಕೂಡ ಹೆಸರು ಇಡ್ತಾರೆ, ಕಲ್ಲೂಡಿಯಿಂದ ಪೆನುಗೊಂಡೆವರೆಗೂ. ಅದು ಮಧ್ಯದಲ್ಲಿ ಒಂದು ಸಿರಿವೇರ ಕೆರೆ ಅನ್ನೋವರೆಗೂ ನೀರನ್ನು ಕೂಡ ತಗೊಂಡೋಗಿತ್ತಂತೆ. ಯಾಕೆ ಕ್ಯೂರಿಯಸ್ ಕೇಸ್ ಅಂದರೆ, ಆ ಕಾಲುವೆ ಎಲ್ಲಿದೆ ಅಂತ ಇವಾಗ ನಮಗೆ ಗೊತ್ತಿಲ್ಲ, ಆ ನೀರು ಹೆಂಗೋಯ್ತು ಅಂತ ಕೂಡ ಇವಾಗ ನಮಗೆ ಗೊತ್ತಿಲ್ಲ. ಅದಕ್ಕೆ ಇದನ್ನು ಕ್ಯೂರಿಯಸ್ ಕೇಸ್ ಅಂತ ಮೆನ್ಷನ್ ಮಾಡ್ತಾರೆ. ಆದ್ದರಿಂದ ಇದು ಒಂದು ಅವರ ವಿಜಯನಗರ ಕಾಲದಲ್ಲಿ ಇದ್ದಂಥ ಒಂದು ಇಂಜಿನಿಯರಿಂಗ್ ಟೆಕ್ನಿಕ್ಸ್ ಇರ್ಬೋದು, ಅವರಲ್ಲಿರುವಂಥ ಪ್ರಾಕ್ಟಿಕಲ್ ನಾಲೆಡ್ಜ್ ಇರ್ಬೋದು, ಅದ್ರ ಬಗ್ಗೆ ಒಂದು ಇನ್ಸ್ಟೆನ್ಸ್ ಆಗಿ ಹಲವಾರು ಬುಕ್ಕುಗಳಲ್ಲಿ ಈ ಶಾಸನದ ಬಗ್ಗೆ ಮೆನ್ಷನ್ ಆಗಿದೆ. ಆ್ಯಕ್ಚುಲಿ ಈ ಶಾಸನ ಇದ್ದಿದ್ದು ಕಲ್ಲೂಡಿ ಹತ್ರ ಗೊಟ್ಟುಗೆರೆ ಅನ್ನೋ ಹತ್ರ ಇದ್ದಿದ್ದು ಶಾಸನ. ಅದು ಹೇಗೆ ಆಚಾರ್ಯ ಕಾಲೇಜ್ಗೆ ಬಂತು, ಆಚಾರ್ಯ ಹೈಸ್ಕೂಲ್ಗೆ ಬಂತು ನಮಗೆ ಗೊತ್ತಿಲ್ಲ. ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಅದನ್ನು ನೋಡೇ ಇರ್ತಾನೆ. ಇನ್ನು ಅದು ಬಿಟ್ಟರೆ ತುಂಬ ಕಡೆ ಈ ಬುಕ್ಕರಾಯರದು, 2ನೇ ಬುಕ್ಕರಾಯ, ಹರಿಹರ ಇವ್ರಿಗೆ ಸಂಬಂಧಪಟ್ಟದ್ದು ತುಂಬ ಕಡೆ ಸಿಗುತ್ತೆ, ನಗರಗೆರೆಯಲ್ಲಿ ಕಾದಲ್ವೇಣಿಯಲ್ಲಿ ಎಲ್ಲ ಕಡೆ ಸಿಗುತ್ತೆ. ಅದು ಕೂಡ ಅಷ್ಟೇ, ಡಿಸ್ಟ್ರಾಯ್ ಆಗಿರುವಂಥ ಅಂದರೆ ಡ್ಯಾಮೇಜ್ ಆಗಿರುವಂಥ ಶಾಸನಗಳು. ಇನ್ನು 15ನೇ ಶತಮಾನಕ್ಕೆ ಬಂದರೆ
ಹದಿನೈದನೇ ಶತಮಾನದಲ್ಲಿ ಸಿಕ್ಕಂತ ಒಂದು ಶಾಸನ. ಇದು ಬಂದು ಕಾದಲವೇಣಿಯಲ್ಲಿ ಸಿಕ್ಕಿರುವಂತದ್ದು. ಕಾದಲವೇಣಿಯಲ್ಲಿರುವಂತಹ ಒಂದು ತಾಮ್ರದ ಗರಿಗಳು, ಇದರ ಪ್ರಕಾರ ಇದರಲ್ಲಿ ಮುದಿಗೆರೆ, ಮರಳೂರು ಮತ್ತೆ ಬಿದಳೂರು, ಇದರ ಬಗ್ಗೆ ನಾನು ಬಿದಳೂರು ಅನ್ನೋದ್ರ ಬಗ್ಗೆ ನಾನು ಕೊನೆಯಲ್ಲಿ ಹೇಳ್ತೇನೆ. ಸೊ ಇದನ್ನು ಕಾದಲವೇಣಿಯನ್ನು ಬ್ರಾಹ್ಮಣರಿಗೆ ಬ್ರಹ್ಮದೇಯ ಆಗಿ ಕೊಡ್ತಾರೆ. ಎರಡನೇ ದೇವರಾಯ ಕೊಡ್ತಾನೆ ಅದರ ಒಂದು ತಾಮ್ರದ ಗರಿಗಳು. ಆಮೇಲೆ ತುಂಬ ಮುಖ್ಯವಾಗಿರುವಂಥ ಇನ್ನೊಂದು ಶಾಸನ ಇದೆ, ಅದು ಬಂದು ಗಂಗಸಂದ್ರದಲ್ಲಿ, ಗಂಗಾ ಸಮುದ್ರದಲ್ಲಿ ಸಿಕ್ಕಿರುವಂಥದ್ದು. ನಿಮ್ಗೆ ಎಲ್ಲೆಲ್ಲಿ ಸಂದ್ರ ಅಂತ ಬರುತ್ತೋ ಅಲ್ಲೆಲ್ಲೆಲ್ಲ ಸಮುದ್ರ ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸಮುದ್ರ ಅಂದರೆ ಅಲ್ಲೊಂದೇನೋ ವಾಟರ್ ಸೋರ್ಸ್ ಇತ್ತು ಅಂತ ಅರ್ಥ. ಯಾವುದೋ ಒಂದು ಕೆರೆಗೆ ಹೆಸರನ್ನು ಇಟ್ಟಿರ್ತಾರೆ, ಅದು ಹಳ್ಳಿಯಾಗೋ ಊರಾಗೋ ಮಾರ್ಪಾಡಾಗಿರುತ್ತೆ, ತುಂಬ ಡೈನಾಮಿಕ್ಸ್ ಇರುತ್ತೆ, ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಸಂದ್ರ ಅಂದರೆ ಸಮುದ್ರ ಅಂತ ಅರ್ಥ. ಗಂಗಾ ಸಮುದ್ರ, ಬೊಮ್ಮ ಸಮುದ್ರ, ಈ ರೀತಿ ಅದನ್ನು ನಾವು ಇದು ಮಾಡಬೇಕಾಗುತ್ತೆ. ಅಲ್ಲಿ ಇದು ತೆಲುಗಿನಲ್ಲಿದೆ, ಎಲ್ಲ ಸಾಮಾನ್ಯ ತೆಲುಗು ಬರೋರು ಕೂಡ ಇದನ್ನು ಅರ್ಥ ಮಾಡ್ಕೋಬೋದು. ಆ ರೀತಿಯಾಗಿರುವಂಥ ಒಂದು ಒಂದು ತಾಮ್ರದ ಗರಿಗಳು. ಇದರ ಪ್ರಕಾರ ಕುಂತಲ ರಾಜ್ಯದ ಮಾಣಕಪಟ್ಟಣದ ದೊರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಡ್ತಾನೆ, ಅಂದರೆ ಹಂಪಿಗೆ ಭೇಟಿ ಕೊಡ್ತಾನೆ. ಈಗಿರೋ ಹಂಪಿ, ಅದನ್ನು ಆಗ ಪಂಪಾವತಿ ಕ್ಷೇತ್ರ ಅಂತ ಕೂಡ ಕರೀತಾ ಇದ್ರು, ಅಲ್ಲಿಗೆ ಭೇಟಿ ಕೊಡ್ತಾನೆ. ಆ ದೊರೆಯ ಹೆಸರು ಉಳೆಯಲ ರಾಜ ಅಂತ ಇದೆ. ಇದರ ಬಗ್ಗೆ ರಿಸರ್ಚ್ ಮಾಡಿದೆ. ಮಾಣಕಪಟ್ಟಣ ಯಾವುದು? ಮಾಣಕಪಟ್ಟಣ ಅನ್ನೋದು ಒರಿಸ್ಸಾದಲ್ಲಿದೆ. ಒರಿಸ್ಸಾ ಕುಂತಲ ಆಗೋದಿಲ್ಲ, ಒರಿಸ್ಸಾ ಕಳಿಂಗ ಆಗುತ್ತೆ. ಕುಂತಲ ಅನ್ನೋದು ತುಂಬ ಕಡೆ ಮೆನ್ಷನ್ ಆಗಿಲ್ಲ. ಮಹಾಭಾರತದ ಕಾಲದಲ್ಲಿ ಕುಂತಲ ಅಂತ ಇತ್ತು, ಆದರೆ ಬರ್ತಾ ಬರ್ತಾ ಕುಂತಲ ಅನ್ನೋದು ಯಾವ ಹಿಸ್ಟಾರಿಕಲ್ ರೆಫರೆನ್ಸಸ್ಸಲ್ಲೂ ಇಲ್ಲ. ಅದು ಕೂಡ ಬೇರೆ ಬುಕ್ಗಳಲ್ಲಿ ನಾನು ರಿಸರ್ಚ್ ಮಾಡಿದಾಗ ಕುಂತಲ ಅನ್ನೋದು ನಾರ್ತ್ ಕರ್ನಾಟಕ ಪಾರ್ಟ್ ಅಂತ ಕರೀತೀವಿ. ಅಂದರೆ ಬನವಾಸಿ ಏನಿದೆ ಈಗಿನ ಬನವಾಸಿ, ಬನವಾಸಿಯ ಸುತ್ತಮುತ್ತ ಪ್ರದೇಶ, ಉತ್ತರ ಕರ್ನಾಟಕದಲ್ಲಿ ಇರೋವಂಥ ಒಂದು ಪ್ರದೇಶನ ಕುಂತಲ ಅಂತ ಕರೀತಾ ಇದ್ರು ಅಂತ ಒಂದು ಕೆಲವು ಬುಕ್ಗಳಲ್ಲಿ, ಇತಿಹಾಸಕಾರರ ಬುಕ್ಸಲ್ಲಿ ನಾನು ರೆಫರ್ ಮಾಡಿ ತಿಳ್ಕೊಂಡೆ. ವೀರಪ್ರತಾಪ ಬುಕ್ಕರಾಯ ಅಲ್ಲಿ ಅವಾಗ ವಿಜಯನಗರ ಸಾಮ್ರಾಜ್ಯದ ದೊರೆ ಆಗಿರ್ತಾನೆ. ಅವರನ್ನು ಭೇಟಿ ಮಾಡೋದಕ್ಕೋಸ್ಕರ 12,000 ಜನನ ಕರ್ಕೊಂಡು, 100 ಕುದುರೆ ಸವಾರರನ್ನು ಕರ್ಕೊಂಡು, 4 ಆನೆಗಳು, ಅವು ವಜ್ರ ವೈಡೂರ್ಯಗಳಿಂದ ತುಂಬಿರುವಂಥದ್ದು, ಮತ್ತು 20 ಕಾಲಾಳುಗಳು ಅಂದರೆ ಸೋಲ್ಜರ್ಸು, ಮತ್ತು 7 ಹಿಂಡು ಹಸುಗಳು, 7 ಬಂಡಿಗಳು ಅಷ್ಟು ಸಾಮಗ್ರಿಗಳು, ಮತ್ತು 1 ಬಂಡಿಯಷ್ಟು ನಾಣ್ಯಗಳನ್ನು ತಗೊಂಡು ಭೇಟಿ ಮಾಡೋದಕ್ಕೆ ಹೋಗ್ತಾರೆ. ಭೇಟಿ ಮಾಡಿದಾಗ ಅದನ್ನು ನೋಡಿ ಅಲ್ಲಿರುವಂಥ ವೀರಪ್ರತಾಪ ಬುಕ್ಕರಾಯರು ಖುಷಿ ಪಡ್ತಾರೆ. ಖುಷಿ ಪಟ್ಟು ಅವ್ರಿಗೆ ಉಡುಗೊರೆಗಳು ಎಲ್ಲವನ್ನು ಕೊಟ್ಟು ಕಳಿಸ್ತಾರೆ. ನಂತರ ಒಂದು ಆರ್ಡರ್ ಕೊಡ್ತಾರೆ. ಆ ಆರ್ಡರನ್ನು ಪ್ರಕಾರ, ಆ ಆಜ್ಞೆಯ ಪ್ರಕಾರ ಹಂಪಿಯಿಂದ ಬಂದು ನಂತರ ಒಂದು ಜಾಗವನ್ನು ಚೂಸ್ ಮಾಡಿ ಅಲ್ಲಿ ಎಲ್ಲರೂ ಸೇರ್ತಾರೆ. ಅಲ್ಲೊಂದು ಊರನ್ನು ಸ್ಥಾಪನೆ ಮಾಡ್ತಾರೆ. ಆ ಊರಿಗೆ ಕುರುಡಿ ಅಂತ ಹೆಸರಿಡ್ತಾರೆ. ಮತ್ತೆ ಹೇಳ್ತಾನೆ, ಅಲ್ಲಿಂದ ಖುಷಿಗೊಂಡಂಥ ದೊರೆ ವೀರಪ್ರತಾಪ ಬುಕ್ಕರಾಯರು ಸಂತೋಷಗೊಂಡು ಒಂದು ಆಜ್ಞೆಯನ್ನು ಹೊರಡಿಸ್ತಾರೆ. ಆ ಆಜ್ಞೆಯ ಪ್ರಕಾರ ಇವರು ಒಂದು ಸ್ಥಳವನ್ನು ಸೇರ್ಕೊತಾರೆ. ಆ ಸ್ಥಳದಲ್ಲೆಲ್ಲ ಸೇರಿಕೊಂಡು ಒಂದು ಗ್ರಾಮ ಅಥವಾ ಊರನ್ನು ಸ್ಥಾಪನೆ ಮಾಡ್ತಾರೆ. ಆ ಊರಿನ ಹೆಸರನ್ನು ಕುರುಡಿ ಅಂತ ಆಗಲೇ ನಾಮಕರಣ ಮಾಡ್ತಾರೆ. ಕುರುಡಿ ಅಂತಲೇ ಅವರು ನಾಮಕರಣ ಮಾಡ್ತಾರೆ. ಇವತ್ತಿಗೂ ಕೂಡ ಕುರುಡಿ ನಮ್ಮ ತಾಲೂಕಲ್ಲೇ ಇದೆ. ಇದು ಕುರುಡಿ ಸ್ಥಾಪನೆ ಆಗಿದ್ದಂಥದ್ದು 1454 AD ಕುರುಡಿ ಗ್ರಾಮ ಸ್ಥಾಪನೆ ಆಗಿದೆ ಅಂತ ಇನ್ಫಾರ್ಮೇಷನ್ನು ಗಂಗಸಂದ್ರದಲ್ಲಿ ಸಿಕ್ಕಿರುವಂಥ ತಾಳೆಗರಿಗಳಲ್ಲಿ ಇದೆ. ಮತ್ತು ಇನ್ನೊಂದು ಶಾಸನ ಇದಕ್ಕೆ ಸಂಬಂಧಪಟ್ಟದ್ದು, ಅಂಕಿ ದೊರೆಗೆ ಚೆನ್ನಕೇಶವ ಕುರುಡಿಯಲ್ಲಿ ಇರುವಂಥ ಚೆನ್ನಕೇಶವ ದೇವಸ್ಥಾನದಲ್ಲಿ ಕೊಡ್ತಾರೆ ಒಂದು ಶಾಸನ ಅಂತ ಕೂಡ ಇದೆ. ಮತ್ತು ಇದು ಯಾರಿದ್ದಾರೆ, ಇದರ ಅವರು ಮಿತ್ರ ಪುತ್ರರು ಎಲ್ಲರೂ ಅವರವರಿಗೆ ಬಳುವಳಿಯಾಗಿ ಬರಲಿ ಅಂತ ಕೂಡ ಅವರು ದೊರೆಗಳು ಹೇಳ್ತಾರೆ. ಇದು ಆ ಶಾಸನದಲ್ಲಿ ಇರುವಂಥದ್ದು. ಮುಂದಕ್ಕೆ ಹೋದರೆ ಇನ್ನು ಕಾದಲವೇಣಿಯಲ್ಲಿ ಕೂಡ ಕೆಲವೊಂದು ವಿಜಯನಗರಕ್ಕೆ ಸಂಬಂಧಪಟ್ಟಂಥ ಕೆಲವು ಶಾಸನಗಳಿದ್ದಾವೆ. ನಂತರ ಗುಲಗಂಜಿಹಳ್ಳಿಯಲ್ಲಿ ಒಂದು ಚೋಳರಿಗೆ ಸಂಬಂಧಪಟ್ಟದ್ದಿದೆ. ನಂತರ ಒಂದು ಹುಣಸೇನಹಳ್ಳಿಯಲ್ಲಿ ಒಂದು ಶಾಸನ ಇದೆ. ಇದೊಂಥರ ಚೆನ್ನಾಗಿದೆ ಶಾಸನ, ಯಾಕೆ ಅಂದರೆ ಎರಡನೇ ದೇವರಾಯನಿಗೆ ಸಂಬಂಧಪಟ್ಟದ್ದು. ಈ ಶಾಸನದ ಪ್ರಕಾರ ಈ ಬಳ್ಳಾಲಪುರ ಒಂದು ಬಳ್ಳಾಪುರ ಅಂತ ಇವಾಗ ಏನೇನಿದೆ ಅದನ್ನು ಬಳ್ಳಾಲಪುರ ಅಂತ ನಾವು ಅನ್ಕೋಬೇಕು. ಚಿಕ್ಕಬಳ್ಳಾಪುರ ಅಂದರೆ ಚಿಕ್ಕಬಳ್ಳಾಲಪುರ, ದೊಡ್ಡಬಳ್ಳಾಪುರ ಅಂದರೆ ದೊಡ್ಡಬಳ್ಳಾಲಪುರ. ಸೊ ಈ ಬಳ್ಳಾಲಪುರದ ಪ್ರಾಂತ ಏನಿದೆ, ಈ ಪ್ರಾಂತ್ಯದಲ್ಲಿ ಯಾರೇ ಮದುವೆ ಆದರೂ ಕೂಡ ಅವರಿಗೆ ಯಾವುದೇ ಟ್ಯಾಕ್ಸು ವಿಧಿಸುವಂತಿಲ್ಲ ಅನ್ನೋ ಒಂದು ಶಾಸನ ಇಲ್ಲಿದೆ. ಮ್ಯಾರೇಜ್ ಟ್ಯಾಕ್ಸನ್ನು ಅವನು ಅಬಾಲಿಷ್ ಮಾಡ್ತಾನೆ. ಅಂದರೆ ಎಲ್ಲ ವರ್ಗದವರಿಗೂ, ಎಲ್ಲ ಕ್ಯಾಸ್ಟ್ ರಿಲಿಜನ್ ಎಲ್ಲರಿಗೂ ಕೂಡ
ದೇವರ ಎರಡನೇ ದೇವರಾಯ ಮ್ಯಾರೇಜ್ ಟ್ಯಾಕ್ಸ್ ಅನ್ನ ಅಬೋಲಿಷ್ ಮಾಡ್ತಾನೆ. ಇದು ಯಾಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ, ಅವರು ಒಂದು ಸೌಹಾರ್ದತೆ, ವಿಜಯನಗರದ ದೊರೆಗಳ ಒಂದು ಸೌಹಾರ್ದತೆ, ಅವರ ಒಂದು ಡೆವಲಪ್ಮೆಂಟ್ ಸ್ಟ್ರಾಟಜಿಸ್ ಇರ್ಬೋದು, ಒಂದು ಅವರ ಮೈಂಡ್ ಸೆಟ್ ಇರ್ಬೋದು, ಅದನ್ನ ನಮಗೆ ತೋರಿಸ್ಕೊಡುತ್ತೆ ಎಷ್ಟು ವಿಶಾಲ ಹೃದಯದವರಾಗಿದ್ರು ವಿಜಯನಗರದ ದೊರೆಗಳು ಅಂತ. ಇನ್ನದು ಬಿಟ್ಟರೆ ಈ ಹುದೂತಿ, ಹೊಸೂರು ಎಲ್ಲ ಕಡೆ ವಿಜಯನಗರಕ್ಕೆ ಸಂಬಂಧಪಟ್ಟದ್ದಿದೆ. ಇದಾದ ನಂತರ 16ನೇ ಶತಮಾನಕ್ಕೆ ಬರೋದಾದರೆ ಇಲ್ಲಿ ಹಾಲ್ಗಾನಳ್ಳಿ, ಚಿಕ್ಕರಗೋಡು, ಮರಪಡುಗು, ಗಂಗಸಂದ್ರ, ಉಪ್ಪಾರಳ್ಳಿ, ಮಿಣ್ಕನಗುರ್ಕಿ, ಅರ್ಕುಂದ, ಇದೆಲ್ಲ ಕಡೆಯೂ ಬಹಳಷ್ಟು ಶಾಸನಗಳಿದ್ದಾವೆ. ಎಲ್ಲ ಶಾಸನಗಳು ಕೂಡ ದಾನ ಧರ್ಮಕ್ಕೆ ಸಂಬಂಧಪಟ್ಟಿದ್ದು, ಒಬ್ಬರಿಂದ ಒಂದು ಕೆರೆ ಕಟ್ಸೋದಾಗಿರ್ಬೋದು, ದಾನ ಧರ್ಮ ಮಾಡಿದ್ದಾಗಿರ್ಬೋದು, ಈ ರೀತಿಯಾಗಿರುವಂಥ ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ ಇರುವಂಥ ಶಾಸನಗಳು ಸಿಗ್ತವೆ. ನಂತರ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಹಲಕೂರ್ ಬಗ್ಗೆ ಬರೋಣ, ಹಲಕೂರ್ ಹತ್ರ ಬರೋಣ. ಹಲಕೂರಲ್ಲಿ ಒಂದು ಶಾಸನ ಇದೆ. ಹಲಕೂರ್ ಅಂದರೆ ಈಗಿನ ಅಲಕಾಪುರ. ಅಲಕಾಪುರ ಸೋಮೇಶ್ವರ ದೇವಸ್ಥಾನ ಎಲ್ಲರಿಗೂ ಗೊತ್ತಿರೋವಂಥದ್ದೇ, ಇಲ್ಲಿಗೆ ಈ ಪ್ರಾಂತ್ಯದಲ್ಲಿ ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನ. ಅಲ್ಲಿ ಒಂದು ಶಾಸನ ಇದೆ. ಇದು ಕೂಡ ನಾನು ಗೋರೆಬ್ನೂರಿನ ಇತಿಹಾಸ ಹುಡ್ಕೊಂಡು ಹೋದಾಗ, ಅದನ್ನು ಯಾರು ಕಟ್ಸಿದ್ರು ಏನು ಅಂತ ಹುಡ್ಕೊಂಡು ಹೋದಾಗ ಇದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನನಗೆ ಇಲ್ಲಿ ಸಿಕ್ತು. ಈ ಶಾಸನದ ಪ್ರಕಾರ ಹಲಕೂರಿನ ಒಂದು ಬಸವನಕಟ್ಟೆ, ಹಲಕೂರಿನಲ್ಲಿ ಒಂದು ಬಸವನಕಟ್ಟೆ ಹತ್ರ ಒಂದು ಕಲ್ಲು ಹತ್ರ ಇತ್ತಂತೆ ಶಾಸನ, ಇವಾಗ ಎಲ್ಲಿದೆಯೋ ಗೊತ್ತಿಲ್ಲ. ಆ ಶಾಸನದ ಪ್ರಕಾರ ವೀರ ನರಸಿಂಹರಾಯ ಯಾರು ಅಂದರೆ, ಶ್ರೀಕೃಷ್ಣ ದೇವರಾಯರಿದಾರಲ್ಲ ಅವರ ಸ್ಟೆಪ್ ಬ್ರದರ್, ಆಫ್ ಬ್ರದರ್ ಅಂದರೆ, ಅವರ ತಂದೆ ತುಳುವ ನರಸರಾಯರಿಗೆ ಇಬ್ಬರು ಹೆಂಡತಿಯರಿರ್ತಾರೆ. ಅದರಲ್ಲಿ ಒಬ್ಬ ಹೆಂಡತಿಯ ಮಗ ತುಳು ವೀರ ನರಸಿಂಹರಾಯ, ಎರಡನೆಯ ಹೆಂಡತಿಯ ಮಗ ಕೃಷ್ಣದೇವರಾಯರು, ಈ ರೀತಿ ಇರ್ತಾರೆ. ಇದರಲ್ಲಿ ಮೊದಲನೇದಾಗಿ ಬರುವಂಥ ದೊರೆ ವೀರ ನರಸಿಂಹರಾಯರೇ. ವೀರ ನರಸಿಂಹರಾಯರು ಆದ ನಂತರ ಬರುವಂಥದ್ದು ಕೃಷ್ಣದೇವರಾಯರು. ಇವರಿಬ್ಬರಿಗೂ ಆಗಲ್ಲ ಅಂತ ಕೆಲವು ದಂತಕಥೆಗಳು, ಹಾಗೆ ಹೀಗೆ ತೆನಾಲಿರಾಮ ಇರ್ಬೋದು, ಆ ರೀತಿ ಕಥೆಗಳಿದ್ದಾವೆ. ಅದೆಷ್ಟು ನಿಜನ ಸುಳ್ಳು ಗೊತ್ತಿಲ್ಲ. ಆದರೆ ಮೊದಲನೇದಾಗಿ ಬರುವಂಥದ್ದು ವೀರ ನರಸಿಂಹರಾಯರು. ಇವರ ಟೈಮಲ್ಲಿ ಅಲ್ಲಿ ಶಾಸನವನ್ನು ಹಾಕಿಸ್ತಾರೆ. ಆ ಶಾಸನದ ಪ್ರಕಾರ ಈ ಟೆಂಪಲ್, ಸೋಮೇಶ್ವರ ದೇವಸ್ಥಾನ ಏನಿದೆ ಅದನ್ನು ಬಿಲ್ಡ್ ಮಾಡ್ತಾರೆ, ಕಟ್ತಾರೆ. ಅದು ಕ್ಲಾರಿಟಿ ಇಲ್ಲ, ಇಲ್ಲಿ ಸರಿಯಾಗಿ ಅದನ್ನು ಟ್ರಾನ್ಸ್ಲೇಟು ಮಾಡಿಲ್ಲ, ಅದು ಸರಿಯಾಗಿ ಅರ್ಥ ಕೂಡ ಆಗ್ತಿಲ್ಲ ಶಾಸನದಲ್ಲಿರೋದು. ಅದಕ್ಕೆ ಪಕ್ಕ ಅವರೇ ಕಟ್ಟಿದ್ರು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಇಲ್ಲಿ. ಬಟ್ ಅಲ್ಲಿರೋ ಪ್ರಕಾರ ಅವರು ಆ ಪ್ರಾಂಗಣಗಳನ್ನು ಎಲ್ಲವನ್ನು ಕಟ್ಟಿದ ಮೇಲೆ ಅವರಿಗೆ ನಂಜರಾಜ ಅನ್ನೋರಿಗೆ ಹೇಳ್ತಾರೆ, ಇಲ್ಲಿರೋವಂಥವ್ರು ಎಲ್ಲ ಕಟ್ಟಿ ಎಲ್ಲ ಮುಗಿಸಿದ ಮೇಲೆ ನಂಜರಾಜ ಅನ್ನೋರಿಗೆ ಹೇಳ್ತಾರೆ. ನಂಜರಾಜ ಅಂದರೆ ಪ್ರಾಬಬಲಿ ಉಮ್ಮತ್ತೂರು ಸಂಸ್ಥಾನದ ದೊರೆಗಳಾಗಿರಬಹುದು. ಯಾಕೆಂದರೆ ಉಮ್ಮತ್ತೂರು ಸಂಸ್ಥಾನ ಒಂದು ಈ ನೊಳಂಬರ ರೀತಿಯಲ್ಲಿ ಒಂದು ಸಂಸ್ಥಾನ ಇದ್ದದ್ದು. ಈ ಸಂಸ್ಥಾನ ಅಷ್ಟೊಂದು ಹಿಸ್ಟ್ರಿಯಲ್ಲಿ ಬರೋದಿಲ್ಲ. ಇವರು ಕೂಡ ಸಾಮಂತರು, ವಿಜಯನಗರ ಸಾಮಂತರಾಗಿ ಇದ್ದಂಥವ್ರು. ಹಾಗೆ ಪರಾವಿರೋಧಗಳು ಕೂಡ ಇತ್ತು ಅವರ ಮಧ್ಯೆ. ಆ ಸಂಸ್ಥಾನದ ದೊರೆ ಆಗಿರಬಹುದು ಅಂತ ನನ್ನ ಅಂದಾಜು ನಂಜರಾಜರು. ಆ ನಂಜರಾಜರು ಹೋಗಿ ನರಸಿಂಹರಾಯರಿಗೆ ಹೇಳಿದಾಗ, ಲಿಂಗಾರ್ಚನೆಗೆ ಬನ್ನಿ, ಈ ರೀತಿ ಕಂಪ್ಲೀಟ್ ಆಗಿದೆ ಟೆಂಪಲ್ಲು ಅನ್ನೋ ಇದಕ್ಕೆ. ಅವರು ಬಂದು ಆ ಲೂನಾರ್ ಅಂದರೆ ಲೂನಾರ್ ಎಕ್ಲಿಪ್ಸ್ ಅಂದರೆ ಚಂದ್ರಗ್ರಹಣದ ದಿನ ಬಂದು ಲಿಂಗಾರ್ಚನೆಗೆ ಬರ್ತಾರೆ, ಮತ್ತು ಒಂದು ಗ್ರ್ಯಾಂಟನ್ನು, ಒಂದು ದಾನವನ್ನು ಮಾಡ್ತಾರೆ ಅನ್ನೋದು ಈ ಶಾಸನದಲ್ಲಿದೆ. ಅವರೇ ಅದನ್ನು ಫೌಂಡ್ ಮಾಡಿದ್ರ ಅದು ನನಗೆ ಕ್ಲಾರಿಟಿ ಇಲ್ಲ. ಆಮೇಲೆ ಈ ಹಲಕೂರು ಸೋಮೇಶ್ವರ ದೇವಸ್ಥಾನದಲ್ಲಿ ಗೋಡೆ ಮೇಲೆ ಒಂದು ಶಾಸನ ಇದೆಯಂತೆ. ಆ ಶಾಸನದ ಪ್ರಕಾರ ಕೃಷ್ಣದೇವರಾಯರ ಕಾಲದಲ್ಲಿ ನಾಯಕ ಸಿಸ್ಟಮ್ ಅಂತ ಇತ್ತು. ಅಂದರೆ ನಾಯಕರು, ಪಾಳೆಗಾರರು ಡಿಫರೆಂಟ್ ಡಿಫರೆಂಟ್ ಪ್ರಾಂತ್ಯಗಳನ್ನು ಆಕ್ಯುಪೈ ಮಾಡಿ ಕೋಟೆಗಳನ್ನು ಕಟ್ಟಿಕೊಂಡು ಅದನ್ನು ಆಳ್ತಾ ಇದ್ರು. ಇವರ ಒಂದು ಡಿಫೆನ್ಸ್ ಸ್ಟ್ರಾಟಜಿನೂ ಹೌದು, ಒಂದು ಅಡ್ಮಿನಿಸ್ಟ್ರೇಷನ್ ಸ್ಟ್ರಾಟಜಿನೂ ಹೌದು ಕೃಷ್ಣದೇವರಾಯರದ್ದು. ಅಂಥ ಒಬ್ಬ ನಾಯಕ ಮಾಲಪ್ಪ ನಾಯಕ ಅಂತ ಒಬ್ಬ ಇದ್ದ ಅವರ ಕೋರ್ಟಲ್ಲಿ, ಶ್ರೀಕೃಷ್ಣ ದೇವರಾಯರ ಕೋರ್ಟಲ್ಲಿ. ಇಲ್ಲಿ ಅವರ ಧರ್ಮಕ್ಕೋಸ್ಕರ ಅಲ್ಲಿರುವಂಥ ಒಬ್ಬ ಮಂತ್ರಿ ಸರ್ವರಸ ಅನ್ನೊಬ್ಬ ಮಂತ್ರಿ ಅವರ ಧರ್ಮಕ್ಕೋಸ್ಕರ ಈ ಹಲಕೂರು ಸೋಮೇಶ್ವರ ದೇವಸ್ಥಾನವನ್ನು ರೀಬಿಲ್ಡ್ ಮಾಡ್ತಾರೆ, ಮರುನಿರ್ಮಾಣ ಮಾಡ್ತಾರೆ. ಮಾಲಪ್ಪ ನಾಯಕರು ತುಂಬ ಶಿವಭಕ್ತರು ಅಂತ ಅನಿಸುತ್ತೆ. ಯಾಕೆಂದರೆ ಈ ಮಾಲಪ್ಪ ನಾಯಕ ಅನ್ನೋದು ತುಂಬ ಶೈವ ದೇವಸ್ಥಾನಗಳಲ್ಲಿ ಇವರ ಹೆಸರು ಬರುತ್ತೆ. ಉದಾಹರಣೆಗೆ ಶ್ರೀಶೈಲದಲ್ಲಿ ಮುಖಮಂಟಪ ಮಲ್ಲಿಕಾರ್ಜುನ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಕೂಡ ಇವರ ಹೆಸರಿದೆ ಮಾಲಪ್ಪ ನಾಯಕರದು. ಅವರು ದಾನ ಮಾಡಿರುವಂಥದ್ದು, ಲಿಂಗಕ್ಕೆ ಕಣ್ಣುಗಳು ಮತ್ತು ಕ್ಲಾತನ್ನು ಕೊಟ್ಟಿರುವಂಥದ್ದು, ಮತ್ತು ಬ್ರಹ್ಮರಾಂಬ ದೇವಿ ಇದಕ್ಕೆ ಕುಂಚ ಮತ್ತು ಗಂಟೆಗಳನ್ನು ಕೊಟ್ಟಿರುವಂಥದ್ದು, ಈ ರೀತಿ ತುಂಬ ಕಡೆ ಇವರ ಮೆನ್ಷನ್ ಇದೆ ಮಾಲಪ್ಪ ನಾಯಕರದು. ಅವರ ಧರ್ಮ ಅಂದರೆ ಅವರ ಇಚ್ಛೆಗೆ, ಅವರ ಸಪೋರ್ಟ್ಗೋಸ್ಕರ ಸರ್ವರಸ ಅನ್ನೋ ಒಬ್ಬ ಮಿನಿಸ್ಟರ್ ಕೃಷ್ಣದೇವರಾಯರ ಕಾಲದಲ್ಲಿ ಇದನ್ನು ಮರುನಿರ್ಮಾಣ ಮಾಡ್ತಾರೆ ಹಲಕೂರು ಸೋಮೇಶ್ವರ. ಇದು ಆಗಿದ್ದು 1523 1523 AD ಹಲಕೂರು ಸೋಮೇಶ್ವರ ದೇವಸ್ಥಾನ ಮರುನಿರ್ಮಾಣ ಆಗತ್ತೆ. ಅದು ಬಿಟ್ಟರೆ
ಇನ್ನು ಬೊಮ್ಮ ಸಮುದ್ರ ಆಂಜನೇಯ ಟೆಂಪಲ್ ಬಗ್ಗೆ ಒಂದು ಇದಿದೆ, ಅಲ್ಲೊಂದು ದಾನ ಧರ್ಮಗಳಾಗಿರುವಂತದ್ರ ಬಗ್ಗೆ ಇದೆ. ಅದಾದ ನಂತರ ಈ ಕಾಲಮಾನಕ್ಕೆ ಅಂದ್ರೆ ಈ ವಿಜಯನಗರ ಕಾಲಮಾನಕ್ಕೆ ಸೇರುವಂತದ್ದು ತುಂಬಾ ತುಂಬಾ ಚನ್ನರಾಯನಹಳ್ಳಿ, ಬಸವನಹಳ್ಳಿ, ಚೀಲೆನಹಳ್ಳಿ ಈ ರೀತಿ ತುಂಬಾ ಕಡೆ ಇದರ ವಿಜಯನಗರ ಸಾಮ್ರಾಜ್ಯದವರ ಶಾಸನಗಳು ಸಿಗ್ತವೆ. ಇದೇನಿದೆ ದಾನ ಧರ್ಮಗಳು, ಚಿಕ್ಕ ಪುಟ್ಟ ದಾನ ಧರ್ಮಗಳು ಆಗಿರ್ಬೋದು, ಆ ರೀತಿ ಆಗಿರುವಂಥ ಇನ್ಫಾರ್ಮೇಶನ್ ಅಷ್ಟು. ನಂತರ 18ನೇ ಶತಮಾನಕ್ಕೆ ಬಂದರೆ ಈ 18ನೇ ಶತಮಾನದಲ್ಲಿ ಸಿಕ್ಕಿರುವಂಥದ್ದು, ಇದು ಇಲ್ಲಿಗೆ ವಿಜಯನಗರನೂ ಅವನತಿ ಆಗಿರುತ್ತೆ. ಇಲ್ಲಿರುವಂಥದ್ದು ಮೈಸೂರು ಸಾಮ್ರಾಜ್ಯದ ಆಗಿನ ರಾಜರು ಯಾರು, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಇವರ ಕಾಲಕ್ಕೆ ಸೇರಿರುವಂಥ ಶಾಸನಗಳು. ಇದರಲ್ಲಿ ಟಿಪ್ಪು ಸುಲ್ತಾನ್ ಅವರ ಕಾಲಕ್ಕೆ ಸೇರಿರುವಂಥ ಶಾಸನಗಳು ಎರಡು ಇದ್ದಾವೆ, ಅದು ಹಲ್ಕೂರು ಮತ್ತು ದೇವರಳ್ಳಿಗೆ ಅಲ್ಲಿ ಇರುವಂಥ ಶಾಸನಗಳು. ಇದು ಯಾವ ಕಾಲದಲ್ಲಿ ಆಯಿತು ಅಂದರೆ ಟಿಪ್ಪು ಸುಲ್ತಾನ್ರವರು ಮಾಕಳಿ ದುರ್ಗವನ್ನು ವಶಪಡಿಸ್ಕೊಂಡಾಗ ಆಗಿರುವಂಥದ್ದು. ಮಾಕಳಿ ದುರ್ಗ ಅದೊಂದು ಇತಿಹಾಸ ಇದೆ. ಮಾಕಳಿ ದುರ್ಗ ಬಂದು ಮೊದಲನೇದಾಗಿ ಅಲ್ಲಿರೋ ಇತಿಹಾಸಕರ ಪ್ರಕಾರ ಮಾಕಳಿ ರಾಯ ಅನ್ನೋ ಒಬ್ಬ ಪಾಳೆಗಾರ ಆಳ್ತಿದ್ದ. ಅದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಒಂದು ಶಸ್ತ್ರಾಸ್ತ್ರದ ಕಾರ್ಖಾನೆ ಆಗಿತ್ತು ಮತ್ತು ಯುದ್ಧಾಭ್ಯಾಸದ ಒಂದು ನೆಲೆ ಆಗಿತ್ತು ಅಂತ ಹೇಳ್ತಾರೆ. ನಂತರ ಇದು ಬಂದು ಶಾಜಿಯವರ ವಶಕ್ಕೆ ಬರುತ್ತೆ. ಶಾಜಿ ಅಂದರೆ ಯಾರೂ ಅಲ್ಲ, ಶಿವಾಜಿ ಮಹಾರಾಜರ ತಂದೆ. ಅವರ ತಂದೆಗೆ ವಶಕ್ಕೆ ಬರುತ್ತೆ ಮಾಕಳಿ ದುರ್ಗ. ನಂತರ ಟಿಪ್ಪು ಸುಲ್ತಾನ್ ಅವರ ವಶಕ್ಕೆ ಬರುತ್ತೆ. ಆ ಟಿಪ್ಪು ಸುಲ್ತಾನ್ ಅವರ ವಶಕ್ಕೆ ಬಂದಾಗ ಕೆಲವು ಶಾಸನಗಳು ದೇವರಹಳ್ಳಿಯಲ್ಲಿ ಸಿಗ್ತವೆ. ಅಲ್ಲಿರುವಂಥ ಒಂದು ಶಾಸನದ ಪ್ರಕಾರ ಹಲಕೂರು ಜಾಗೀರ್ದಾರ್ ಜಮೀನ್ದಾರ್ ಈ ಪದ್ಧತಿಗಳು ಆಗಿತ್ತು. ಹಲಕೂರು ಅಂದರೆ ಈಗಿನ ಅಲಕಾಪುರದ ಜಾಗೀರ್ದಾರ್ ಮಿರ್ ಹುಸೇನ್ ಸಾಹೇಬ್ ಅವರಿಗೆ ಕೊಟ್ಟು ಕೊಡುಗೆ ಮಾನ್ಯ ಅಂತ ಕೊಡ್ತಾರೆ. ಒಂದು ಅಂದರೆ ಒಂದು ದಾನ, ಒಂದು ಗಿಫ್ಟ್ ಅನ್ನು ಕೊಡ್ತಾರೆ. ಅದು ಕೊಡೋವಂಥದ್ದು ಮಾಕಳಿ ದುರ್ಗದ ಸುಬೇದಾರ್ ಮಿರ್ ಅಲಿ ಬೇಗ್ ಸಾಹೇಬ್ ಅನ್ನೋರು. ಯಾಕೆಂದರೆ ಇದು ಒಂದು ಕೋಟೆಯನ್ನು ಕಟ್ಟೋದಕ್ಕೆ ಅಥವಾ ಕೋಟೆಯನ್ನು ಕಟ್ಟಿದ್ದಕ್ಕೆ ಒಂದು ಗಿಫ್ಟ್ ರೂಪದಲ್ಲಿ ಒಂದು ಇದನ್ನು ಕೊಡ್ತಾರೆ. ಇದು ಅರ್ಧ ಶಾಸನ ಮಾತ್ರ ಇದೆ, ಮಿಕ್ಕಿದ್ದು ಡ್ಯಾಮೇಜ್ ಆಗಿದೆ ಅಂತ ಇದೆ ಇಲ್ಲಿ. ನಂತರ ಇದು ಕ್ಯೂರಿಯಸ್ ಕೇಸ್ ಅಂತ ಹೇಳ್ತಾರೆ, ಯಾಕೆ ಅಂತ ಹೇಳ್ತೀನಿ. ಇನ್ನು ಎರಡನೇ ಶಾಸನ ಕೂಡ ದೇವರಹಳ್ಳಿಯಲ್ಲೇ ಸಿಗುತ್ತೆ. ಇದು ಕೂಡ ಮಿರ್ ಹುಸೇನ್ ಸಾಹೇಬ್, ಹಲಕೂರು ಜಾಗೀರ್ದಾರ್ ಮಿರ್ ಹುಸೇನ್ ಸಾಹೇಬ್ ಅವರಿಗೆ ಸೇರಿರುವಂಥ ಸಂಬಂಧಪಟ್ಟಂತಹ ಒಂದು ಶಾಸನ. ಇದರ ಪ್ರಕಾರ ಹಲಕೂರು ಜಾಗೀರ್ದಾರ್ ಮಿರ್ ಹುಸೇನ್ ಸಾಹೇಬ್ ಏನಿರ್ತಾರೆ, ಅವರು ಒಂದು ಕೆರೆಯನ್ನು ಕಟ್ಸ್ಕೊಡ್ತಾರೆ ದೇವರಹಳ್ಳಿಯಲ್ಲಿ. ಕೆರೆಯನ್ನು ಕಟ್ಸಿದ್ದಕ್ಕೆ ಒಂದು ಗಿಫ್ಟ್ ರೂಪದಲ್ಲಿ ಮಾಕಳಿ ದುರ್ಗದ ಅಮಲ್ದಾರ್ ಅಹಮದ್ ಹುಸೇನ್ ಸಾಹೇಬ್ ಅವರು ಒಂದು ಗಿಫ್ಟನ್ನು ಕೊಡ್ತಾರೆ. ಆ ಗಿಫ್ಟ್ ಏನು ಅಂದರೆ ದೇವರಹಳ್ಳಿಯ ಉತ್ತರಕ್ಕಿರುವ ತಿಮ್ಮನಹಳ್ಳಿ ಮತ್ತು ಅದರ ಜೊತೆಯಲ್ಲೇ ಚಂದ್ರಹಳ್ಳಿಯನ್ನು ಗಿಫ್ಟಾಗಿ ಇವರಿಗೆ ಕೊಡ್ತಾರೆ. ಇದು ಆ ಶಾಸನದಲ್ಲಿ ಮೆನ್ಷನ್ ಆಗಿದೆ. ಇವೆರಡನ್ನು ಕ್ಯೂರಿಯಸ್ ಇನ್ಸ್ಟೆನ್ಸ್ ಅಂತ ಬಿ ಎಲ್ ರೈಸ್ ಅವರು ತಮ್ಮ ಬುಕ್ಕಲ್ಲಿ ಬರೀತಾರೆ. ಯಾಕೆ ಕ್ಯೂರಿಯಸ್ ಇನ್ಸ್ಟೆನ್ಸ್ ಅಂತ ಹೇಳಿದ್ರೆ, ಇಲ್ಲಿ ನೀವು ನಿಮಗೆ ಒಂದು ವರ್ಡನ್ನು ಹೇಳಿದೆ, ಕಟ್ಟು ಕೊಡುಗೆ ಮಾನ್ಯ. ಕಟ್ಟು ಕೊಡುಗೆ ಮಾನ್ಯ ಅನ್ನೋದು ಹಿಂದೂ ಟರ್ಮ್ ಆಗಿರುತ್ತೆ. ಇದೊಂದು ಕ್ಯೂರಿಯಸ್ ಇನ್ಸ್ಟೆನ್ಸ್ ಯಾಕೆ ಅಂದರೆ ಅವ್ರ ವರ್ಡ್ಸ್ ಅಲ್ಲಿ ಹೇಳ್ತೀನಿ ಕೇಳಿ. ದಿಸ್ ಈಸ್ ಎ ಕ್ಯೂರಿಯಸ್ ಇನ್ಸ್ಟೆನ್ಸ್ ಆಫ್ ಎ ಗ್ರ್ಯಾಂಟ್ ಬೈ ಎ ಮೊಹಮ್ಮದಿಯನ್ ಟು ಎ ಮೊಹಮ್ಮದಿಯನ್ ಮೇಡ್ ವಿತ್ ಎ ಆರ್ಡಿನರಿ ಐಡಲ್ಟ್ರಸ್ ಇನ್ವೊಕೇಶನ್ಸ್ ಆಫ್ ಹಿಂದೂ ಗ್ರ್ಯಾಂಟ್ಸ್. ಅಂದರೆ ಹಿಂದೂ ಗ್ರ್ಯಾಂಟ್ಸನ್ನು ಒಬ್ಬ ಮುಸ್ಲಿಂ ಇನ್ನೊಬ್ಬ ಮುಸ್ಲಿಂಗೆ ಕೊಡುವಾಗ, ಒಂದು ಗಿಫ್ಟನ್ನು ಕೊಡುವಾಗ ಹಿಂದೂ ಟರ್ಮ್ಸನ್ನು ಯೂಸ್ ಮಾಡಿರುವಂಥದ್ದು ಒಂದು ವಿಶೇಷತೆ ಈ ಎರಡು ಶಾಸನಗಳಲ್ಲಿ ನಾವು ನೋಡಬಹುದು. ಒಂದು ಹಲ್ಕೂರಲ್ಲಿ ಇನ್ನೊಂದು ಶಾಸನ ಇದು ಗುಬ್ಬಿ ತೋಟದಾರಿಯ ತೋಟದಪ್ಪ ಅವರು ಒಂದು ಡೋರ್ ಫ್ರೇಮನ್ನು ಮಾಡಿಸಿರುವಂಥದ್ದು ಮತ್ತು ಜೀರ್ಣೋದ್ಧಾರ ಮಾಡಿಸಿದ್ರು ಅಂತ ಕೆಲವು ಸೋರ್ಸಸ್ ಹೇಳುತ್ತೆ. ಇದು ಗೋರೆಬಿದನೂರಲ್ಲಿ ಸಿಕ್ಕಿರುವಂಥ ಶಾಸನಗಳ ಮಾಹಿತಿ. ಆದರೆ ನಾನು ಇಷ್ಟೇ ಶಾಸನಗಳಲ್ಲ, ಇದು 1929ರವರೆಗೆ ಮಾತ್ರ ಸಿಕ್ಕಿರುವಂಥ ಶಾಸನಗಳು. ಐ ರಿಪೀಟ್, 1929ವರೆಗೂ ಏನು ಶಾಸನಗಳು ಸಿಕ್ಕಿದೆ ಅಷ್ಟರ ಇನ್ಫಾರ್ಮೇಷನ್ ಮಾತ್ರ ನಿಮಗೆ ಹೇಳಿರ್ತೇನೆ. 1929ರಿಂದ 2023 ಇವಾಗ ಆಲ್ಮೋಸ್ಟ್ ಹತ್ರ 100 ವರ್ಷ ಆಯ್ತು. ಈ 100 ವರ್ಷದಲ್ಲಿ ಇನ್ನೂ ಒಂದು 100 ಶಾಸನ ಸಿಕ್ಕಿರ್ಬೋದು, ಇನ್ನೂ 200 ಶಾಸನ ಸಿಕ್ಕಿರ್ಬೋದು. ಅದರ ಇನ್ಫಾರ್ಮೇಷನ್ ನನ್ನ ಹತ್ರ ಇಲ್ಲ, ಯಾಕೆಂದರೆ ಇದರ ಬಗ್ಗೆ ಯಾವುದೇ ರೀತಿಯಾಗಿರುವಂಥ ಬುಕ್ಸ್ ನನಗೆ ಸಿಕ್ಕಿಲ್ಲ. ಒಟ್ಟಾರೆ ಇವಾಗ ಕೆಲವೊಂದು ಒಂದು ಕನ್ಸಾಲಿಡೇಟೆಡ್ ಆಗಿ ಒಂದು ಬ್ರಾಡ್ ಆಗಿ ಕೆಲವು ಇನ್ಫಾರ್ಮೇಷನನ್ನು ಹೇಳಬೇಕಾದ್ರೆ ಇಲ್ಲಿ 3 ಪ್ರದೇಶಗಳು ಬರ್ತವೆ. ಒಂದು ಹಿರೇಬಿದನೂರು, ಒಂದು ಎರಡನೆಯದು ಗೌರಿಬಿದನೂರು, ಮೂರನೆಯದು ಹೊಸೂರು. ಮೊದಲನೇದಾಗಿ ಹಿರೇಬಿದನೂರು. ಹಿರೇಬಿದನೂರು ಹೆಸರು ತುಂಬ ಶತಶತಮಾನಗಳಿಂದ ಹಿರೇಬಿದನೂರು ಅಂತಲೇ ಇದೆ. ನಿಮಗೆ ಮೊದಲಲ್ಲೇ ಹೇಳಿದೆ, ಒಂದು ಶಾಸನದಲ್ಲಿ ನೊಳಂಬ ರಾಜ ಒಂದು ಯುದ್ಧ ಮಾಡಿದಾಗ ಕೋಲಾರದ ದೊರೆ ಬಂದು ಇಸಾಪುರದಲ್ಲಿ ಸಂತಾರ ರಾಜನ ತಲೆಯನ್ನು ಕಡಿದು ಆ ತಲೆಯನ್ನು ತಗೊಂಬಂದು ಆ ಗುರಾಣಿಯನ್ನು ತಗೊಂಬಂದು ಕೊಡ್ತಾನೆ. ಆಗ ಈ ಹಿರೇಬಿದನೂರನ್ನು ಪೆರಿಯ ಬೆರದೂರು ಅಂತ ಕಾಲದಲ್ಲಿರುತ್ತೆ ಅಂತ ಶಾಸನದಲ್ಲಿ ಇದೆ. ಸೊ ಆಗಿನ ಕಾಲದಲ್ಲಿ ಇದ್ರು ಪೆರಿಯ ಬೆರದೂರು ಅಂತ
ಸುಮಾರು 10ನೇ ಶತಮಾನದಲ್ಲಿ ನೊಳಂಬ ಗಂಗರ ಸಮಯದಲ್ಲಿ ಹಿರೇಬಿದನೂರಿನ ಹೆಸರು ಪೆರಿಯ ಬೆರದೂರು ಅಂತ ಇತ್ತು. ಪೆರಿಯ ಅಂದರೆ ತಮಿಳಲ್ಲಿ ಅಥವಾ ಕನ್ನಡ ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ಪೆರಿಯ ಅಂದರೆ ದೊಡ್ಡ ಬಿರದೂರು. ದೊಡ್ಡ ಬಿರದೂರು ಇರಬೇಕಂದ್ರೆ ಚಿಕ್ಕ ಬಿರದೂರು ಇರಬೇಕಲ್ಲ. ಚಿಕ್ಕ ಬಿರದೂರು ಅಥವಾ ಬರೀ ಬಿರದೂರು ಇದ್ದರೆ ದೊಡ್ಡದೊಂದು ಬರುತ್ತೆ ನನ್ನ ಅಂದಾಜಿನ ಪ್ರಕಾರ. ಮತ್ತು ಇದು ಆದ ನಂತರ ಹಿರೇಬಿದನೂರಿಗೆ ಇನ್ನೊಂದು ಹೆಸರಿರುತ್ತೆ. ಕೃಷ್ಣದೇವರಾಯರ ಕಾಲದಲ್ಲಿ ಒಂದು ನಂಜನಗೂಡಿನಲ್ಲಿ ಸಿಕ್ಕಿರುವಂಥ ತಾಮ್ರದ ಪತ್ರಗಳ ಪ್ರಕಾರ ಹಿರೇಬಿದನೂರನ್ನು ನರಸಿಂಹಪುರ ಅಂತ ಕರೀತಾರೆ. ರಿಪೀಟ್, ಹಿರೇಬಿದನೂರನ್ನು ನರಸಿಂಹಪುರ ಅಂತ ಕರೀತಾರೆ ಕೃಷ್ಣದೇವರಾಯರ ಕಾಲದಲ್ಲಿ. ಇದೊಂದು ಯಾಕೆ ಇದಷ್ಟೊಂದು ಹೈಲೈಟ್ ಆಗಿಲ್ಲ ಅಂದರೆ ಒಂದು ಕಾರಣ, ನರಸಿಂಹಪುರ ಅಂತ ತುಂಬ ಜಾಗಗಳಿಗೆ ಹೆಸರಿಟ್ಬಿಡ್ತಾರೆ. ಈಗಿನ ವಿಜಯನಗರದ ಕಾಲದವರು ಏನು ದಾನ ಕೊಟ್ಟಾಗ, ಧರ್ಮ ಕೊಟ್ಟಾಗ, ಏನೋ ಒಂದು ಪ್ಲೇಸಲ್ಲಿ ಆದಾಗ, ಅಗ್ರಿಕಲ್ಚರ್ ಲ್ಯಾಂಡ್ ಸಮಥಿಂಗ್ ಸಮಥಿಂಗ್, ನರಸಿಂಹಪುರ ಅಂತ ಇದಕ್ಕೆ ಹೆಸರಿಟ್ಟಿದ್ದು. ಅದು ಜಾಸ್ತಿ ದಿನ ಉಳಿಲಿಲ್ಲ, ಹಿರೇಬಿದನೂರಾಗಿ ಅದು ಉಳಿತಾ ಬಂತು. ಯಾಕೆಂದರೆ ಹೇಳಿದೆ, ನರಸಿಂಹಪುರ ಅಂತ ತುಂಬ ಜಾಗಗಳಿಗೆ ಇಟ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ತುಂಬ ಪ್ಲೇಸಸ್ಗೆ, ಆಂಧ್ರದಲ್ಲಿ ತುಂಬ ಪ್ಲೇಸಸ್ಗೆ ನರಸಿಂಹಪುರ ಅಂತ ಇಟ್ಟು ಇಟ್ಬಿಟ್ಟಿದ್ದಾರೆ ವಿಜಯನಗರ ಕಾಲದಲ್ಲಿ. ಹಿರೇಬಿದನೂರು, ಪೆರಿಯ ಬಿರದೂರು ಇವೆರಡು ಇರುವಂಥ ಹಿರೇಬಿದನೂರಿಗೆ ಇರುವಂಥ ನೇಮ್ಸ್. ಇದು ಬಿಟ್ಟರೆ ಇನ್ನು ಗೌರಿಬಿದನೂರು, ಎರಡನೆಯದಾಗಿ ಗೌರಿಬಿದನೂರಿಗೆ ಬರೋದಾದರೆ ಗೌರಿಬಿದನೂರು ಏನು ಹೆಸರಿತ್ತು? ಗೌರಿಬಿದನೂರನ್ನು ಸುಮಾರು 15ನೇ ಶತಮಾನದಲ್ಲಿ ಕಾದಲವೇಣಿ ಮತ್ತು ಕಲ್ಲೂಡಿಯಲ್ಲಿ ಸಿಕ್ಕಿರುವಂಥ ತಾಮ್ರದ ಪತ್ರಗಳ ಪ್ರಕಾರ ಬಿದಳೂರು ಅಂತ ಇತ್ತು. 15ನೇ ಶತಮಾನದಲ್ಲಿ ಬಿದಳೂರು ಅಂತ ಇತ್ತು. ಅಷ್ಟೇನಾ ಗೌರಿಬಿದನೂರು ಹಿಸ್ಟ್ರಿ? ನೋ, ಇನ್ನೂ ಹಿಂದಕ್ಕೆ ಹೋಗುತ್ತೆ. ಅದು 3ನೇ ಶತಮಾನಕ್ಕೆ ಹೋಗುತ್ತೆ. ಐ ರಿಪೀಟ್, 3rd century ಹೋಗುತ್ತೆ. ಜಸ್ಟ್ ಇಮ್ಯಾಜಿನ್, 3rd century ಅಂದರೆ 1800 ವರ್ಷಗಳ ಹಿಂದಕ್ಕೆ ಹೋಗುತ್ತೆ ಗೌರಿಬಿದನೂರಿನ ಇತಿಹಾಸ. 1800 ವರ್ಷಗಳು ಅಂದರೆ ಆಗ ಕರ್ನಾಟಕವನ್ನು ಆಳ್ತಾ ಇದ್ದಂಥದ್ದು ಮೊದಲನೆಯ ಕನ್ನಡದ ರಾಜ ಮಯೂರ ವರ್ಮ ಆಳ್ತಾ ಇದ್ದಂಥ ಸಮಯ. ಈ ಕಡೆ ಪಲ್ಲವರಿದ್ದರು, ಆ ಕಡೆ ಕದಂಬ ಸಾಮ್ರಾಜ್ಯ ಇತ್ತು. ಅಂದರೆ ಫಸ್ಟ್ ಕನ್ನಡ ಕಿಂಗ್ಡಮ್ ಇರೋ ಟೈಮಲ್ಲಿ ಕೂಡ ಗೌರಿಬಿದನೂರು ಒಂದು ಊರಾಗಿತ್ತು ಅನ್ನೋದಕ್ಕೆ ಒಂದು ದಾಖಲೆ ಇದೆ. ಆ ದಾಖಲೆಯ ಪ್ರಕಾರ ಗೌರಿಬಿದನೂರಿನ ಹೆಸರು ವಿದನೂರು. ಗೌರಿಬಿದನೂರಿನ ಮೊದಲನೇ ಹೆಸರು ವಿದನೂರು. ವಿದನೂರಿನ ನಂತರ ವಿದನೂರು ಬಿದರೂರಾಯಿತು, ಬಿದರೂರು ಬಿದನೂರಾಯಿತು, ಬಿದನೂರು ಬಿದಳೂರಾಯಿತು. ಇದೇ ರೀತಿ ತುಂಬ ಕಡೆ ಮೆನ್ಷನ್ ಆಗಿದೆ, ಬಿದನೂರು ಬಿದಳೂರು ಬಿದಿರೂರು ಬಿದರೂರು ಬಿದನೂರು, ಈ ರೀತಿ ತುಂಬ ಕಡೆ ಮೆನ್ಷನ್ ಆಗಿದೆ. ವಿದನೂರು ಅಂತ ಕೂಡ ಮೆನ್ಷನ್ ಆಗಿದೆ. ಆದರೆ ನನ್ನ ಬ್ಯಾಡ್ ಲಕ್ ಅಥವಾ ದುರಾದೃಷ್ಟವಶಾತ್ ಆ ಗೌರಿ ಹೇಗೆ ಬಂತು ಅಂತ ನನಗೆ ಇನ್ಫಾರ್ಮೇಷನ್ ಸಿಗಲಿಲ್ಲ. ವಿದನೂರು ಅನ್ನೋದು ಮಾತ್ರ 100% ಫಸ್ಟ್ ನೇಮ್ ಅಂತಲೇ ಹೇಳ್ಬೋದು ಇರೋ ದಾಖಲೆಗಳ ಪ್ರಕಾರ. ಇಲ್ಲಿ ಇನ್ನೊಂದು ಕ್ವಶನ್, ಹಾಗಾದರೆ ಗೌರಿಬಿದನೂರು ಏನಾಗಿತ್ತು? ಊರಾಗಿತ್ತ, ಹೊಲೆ ಗದ್ದೆಗಳಿಂದ ತುಂಬಿತ್ತ, ಅಥವಾ ಕಾಡಾಗಿತ್ತ, ಅಥವಾ ಕೋಟೆ ಕೊತ್ತಲುಗಳಿಂದ ತುಂಬಿತ್ತ, ಏನು? ಈ ರೀತಿ ಅನೇಕ ಪ್ರಶ್ನೆಗಳೆಲ್ಲ ಮೂಡುತ್ತೆ. ಆದರೆ ನನ್ನ ಮನಸ್ಸಿನಲ್ಲಿ ಮೂಡಿರೋಂಥ ಒಂದು ಪ್ರಶ್ನೆ ಅಂದರೆ ಗೌರಿಬಿದನೂರು ಯುದ್ಧ ಭೂಮಿಯಾಗಿತ್ತ ಅಂತ. ಈ ಕ್ವಶನ್ ನನಗೆ ಯಾಕೆ ಬಂತು ಅಂತ ಹೇಳಿದ್ರೆ ಕೆಲವೊಂದು ಇನ್ಸ್ಟೆನ್ಸಸ್ಸನ್ನು ನಿಮಗೆ ಹೇಳ್ತೇನೆ. ಮೊದಲನೇದಾಗಿ 9ನೇ ಶತಮಾನದಲ್ಲಿ ಗಂಗರ ದೊರೆ ಶ್ರೀಪುರುಷ, ನಿಮಗೆ ಮೊದಲಲ್ಲಿ ಹೇಳಿದ್ದೆ ಒಂದು ದಾನ ಧರ್ಮ ಮಾಡಿದ್ರ ಬಗ್ಗೆ, ಶ್ರೀಪುರುಷ ದೊರೆ, ಅವನ ಮೊಮ್ಮಗ ಹಿರೇಗಂಗ ನೀತಿ ಮಾರ್ಗ ಮತ್ತು ವಲ್ಲಭ ಸೈನ್ಯ ಅಥವಾ ಸೈನ್ಯ ಅಂತ ಹೇಳ್ತೀವಿ. ವಲ್ಲಭ ಸೈನ್ಯ ಅಂದರೆ ಪಲ್ಲವರು, ರಾಷ್ಟ್ರಕೂಟರು, ಕುರು, ಮಗಧ, ಮಾಳ್ವ, ಲಾಲ, ಚಾಲುಕ್ಯ ಮತ್ತು ಇತರರು, ಇಷ್ಟನ್ನು ಒಳಗೊಂಡ ಒಂದು ಸೈನ್ಯವನ್ನು ಇವನೊಬ್ಬನೇ ಎದುರಿಸಿ ಗೆಲ್ಲುತ್ತಾನೆ. ಅದು ಆ ಯುದ್ಧ ಆಗುವಂಥದ್ದು ಗೌರಿಬಿದನೂರಿನ ಸಮೀಪ ಉತ್ತರಕ್ಕೆ ರಾಜರ ಮಡಿ ಅನ್ನೋ ಒಂದು ಸ್ಥಳದಲ್ಲಿ ಆಗುತ್ತೆ. ಆ ರಾಜರ ಮಡಿ ಯಾವುದು ಅಂತ ನಮಗೆ ಗೊತ್ತಿಲ್ಲ, ಇನ್ನೂ ತಿಳಿದಿಲ್ಲ. ಇದು ಒಂದು ಇನ್ಸ್ಟೆನ್ಸ್. ಎರಡನೇ ಇನ್ಸ್ಟೆನ್ಸ್ ಬರೋದಾದರೆ 10ನೇ ಶತಮಾನದಲ್ಲಿ ನೊಳಂಬರ ರಾಜ ವೀರ ನೊಳಂಬ ಅಥವಾ ಅಣ್ಣಿಗ, ಹಿರೇಬಿದನೂರನ್ನು ರಕ್ತ ಕೊಡುಗೆಯಾಗಿ ಕೊಟ್ಟ ಅಂತ ಹೇಳಿದ್ನಲ್ಲ, ಅದೇ ವೀರ ನೊಳಂಬ ಮತ್ತು ಗಂಗರ ದೊರೆ ಎರಡನೇ ಭೂತುಗನ ಮಧ್ಯೆ ಒಂದು ಯುದ್ಧವಾಗುತ್ತೆ. ಈ ಎರಡನೇ ಭೂತುಗ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ದೊರೆ. ಯಾಕೆ ಅಂತ ಹೇಳಿದ್ರೆ ಎರಡನೇ ಭೂತುಗ ತಮಿಳುನಾಡಿನ ತಕ್ಕೂಲಂ ಅನ್ನೋ ಕಡೆ ಒಂದು ಯುದ್ಧ ಆಗುತ್ತೆ. ಅವರು ರಾಷ್ಟ್ರಕೂಟರ ಪರ ಹೋರಾಡ್ತಾನೆ, ಚೋಳರ ವಿರುದ್ಧ ಹೋರಾಡ್ತಾನೆ. ಅವನೇನು ಮಾಡ್ತಾನೆ ಅಂದರೆ, ರಾಜಾದಿತ್ಯ ಚೋಳ ನನ್ನ ಆನೆ ಮೇಲೆ ಕೂತಿದ್ರೆ ಕೆಳಗಡೆಯಿಂದ ಒಂದೇ ಬಾಣದಲ್ಲಿ ಅವನ ಹೊಡೆದು ಕೆಳಗಡೆ ಉರುಳಿಸ್ತಾನೆ.
ಅಷ್ಟು ಕ್ಷಾತ್ರ ಇದ್ದಂತಹ ಎರಡನೇ ಭೂತಗ ಮತ್ತು ಇಲ್ಲಿನ ವೀರನೋಳಂಬನ ಮಧ್ಯೆ ಒಂದು ಯುದ್ಧ ಆಗುತ್ತೆ. ಆ ಯುದ್ಧ ಆಗುವಂಥದ್ದು ನಮ್ಮ ಗೌರಿಬಿದನೂರಿನಲ್ಲಿ ಇವರಿಬ್ಬರ ಮಧ್ಯೆ ಯುದ್ಧ ಆಗುತ್ತೆ. ಇದಕ್ಕೆ ಸಾಕ್ಷ್ಯ ಬಂದು ತುಮಕೂರಿನ ಮಧುಗಿರಿಯ ರಮಾಪುರದ ವೀರಗಲ್ಲುಗಳಲ್ಲಿ ಇದೆ. ವೀರಗಲ್ಲುಗಳಲ್ಲಿ ಇದರ ಉಲ್ಲೇಖ ಇದೆ. ಈ ಯುದ್ಧದಲ್ಲಿ ಪಾಲ್ಗೊಂಡವರು ಯಾರ್ಯಾರು ಸತ್ತಿದ್ದಾರೆ ಅವರ ವೀರಗಲ್ಲುಗಳು ಅಲ್ಲಿದೆ. ಅದರ ಪ್ರಕಾರ ಇವರಿಬ್ಬರ ಮಧ್ಯೆ ಗೌರಿಬಿದನೂರಿನಲ್ಲಿ ಯುದ್ಧ ಆಯಿತು ಅಂತ ಒಂದು ಸಾಕ್ಷ್ಯ ಇದೆ. ಇದು ಬಿಟ್ಟರೆ ಮೂರನೇ ಇನ್ಸ್ಟೆನ್ಸ್ ಬಂದು ಶ್ರೀನಿವಾಸ್ಪುರದಲ್ಲಿ ಇನ್ನೊಂದು ಇದೆ. ಇದು ಕೂಡ ಅಷ್ಟೇ, ಗೌರಿಬಿದನೂರಿನಲ್ಲಿ ಯುದ್ಧ ಆಯಿತು, ಪೇರ್ಭಟ್ಟ ಹೆಬ್ಬಟ್ಟ ಅಂತ ಸಮಥಿಂಗ್ ಟರ್ಮ್ಸ್ ಇದೆ. ಅದು ಶಾಸನ ಇನ್ನೂ ಕ್ಲಿಯರ್ ಆಗಿಲ್ಲ, ಪರ್ಹ್ಯಾಪ್ಸ್ ಅದು ಕೂಡ ಡ್ಯಾಮೇಜ್ ಆಗಿರಬಹುದು. ಈ ಮೂರು ಇನ್ಸ್ಟೆನ್ಸ್ ಕೂಡ ಹೇಳುತ್ತೆ ಗೌರಿಬಿದನೂರು ಮತ್ತು ಅದರ ಹತ್ತಿರ ಖಂಡಿತವಾಗಿ ಯುದ್ಧವಾಗಿತ್ತು. ಹಾಗಾದರೆ ಇದು ಯುದ್ಧ ಭೂಮಿ ಆಗಿತ್ತಾ ಒಂದು ಪ್ರಶ್ನೆ. ಇನ್ನೂ ದಾಖಲೆಗಳು ಬೇಕಾಗಿದೆ. ನಂತರ ಇದು ಊರಾಗಿದ್ದು ಹೌದು, ಮೂರನೇ ಶತಮಾನದಲ್ಲಿ ಇದು ಊರಾಗಿದ್ದು ಹೌದು, ಇದಕ್ಕೆ ಬಿದನೂರು ಅಂತ ಹೆಸರು ಕೂಡ ಆಯಿತು, ಇದೆಲ್ಲ ವಾಸ್ತವ. ಇನ್ನು ಮೂರನೇ ವಿಷಯ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ, ನನಗೆ ಕೂಡ ತುಂಬ ಶಾಕ್ ಆದಂಥ ವಿಷಯ. ಆ ವಿಷಯ ಏನು ಅಂತ ಹೇಳೋದಾದರೆ, ಕ್ರಿಸ್ತ ಶಕ 1310 ಡೆಲ್ಲಿ ಸುಲ್ತಾನರ ಆಳ್ವಿಕೆ ಇರುತ್ತೆ ಉತ್ತರ ಭಾರತದಲ್ಲಿ. ಆಗಿನ ದೊರೆ ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ತಾನೆ. ಆಗಿನ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ, ಹೆಸರನ್ನು ಕೇಳಿರ್ತೀರ. ಇದರ ಬಗ್ಗೆ ಇವರ ಬಗ್ಗೆ ಒಂದು ಮೂವಿ ಕೂಡ ಇದೆ, ಪದ್ಮಾವತ್ ಅಂತ. ಅದರಲ್ಲಿ ರಣವೀರ್ ಸಿಂಗ್ ಅವರು ಕೂಡ ಆ್ಯಕ್ಟ್ ಮಾಡಿರ್ತಾರೆ. ಯಾಕೆ ಹೇಳ್ತೇನೆ, ನಿಮ್ಗೊಂದು ರೆಫರೆನ್ಸ್ ಸಿಗಲಿ ಅಲ್ಲಾವುದ್ದೀನ್ ಖಿಲ್ಜಿ ಅಂದರೆ ಯಾರು ಅಂತ. ಆ ಅಲ್ಲಾವುದ್ದೀನ್ ಖಿಲ್ಜಿ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅವನ ಸೈನ್ಯಾಧಿಪತಿ ಮಲ್ಲಿಕ್ ಕಾಫುರ್, ಅವರ ಆ ಪೋರ್ಟ್ರೇಟ್ ಕೂಡ ಆ ಸಿನಿಮಾದಲ್ಲಿ ಮಾಡಿದ್ದಾರೆ, ನೀವು ನೋಡಬಹುದು. ಆ ಸೈನ್ಯಾಧಿಪತಿಯನ್ನು ದಕ್ಷಿಣ ಭಾರತಕ್ಕೆ ದಂಡಯಾತ್ರೆಗೆ ಕಳಿಸ್ತಾನೆ, ಎಲ್ಲನೂ ಕಾಂಕರ್ ಮಾಡ್ಕೊಂಬಾ ಅಂತ ಕಳಿಸ್ತಾನೆ. ಅವನು ಮಲ್ಲಿಕ್ ಕಾಫುರ್ ಅವನ ಅಲ್ಲಾವುದ್ದೀನ್ ಖಿಲ್ಜಿಯ ಆಜ್ಞೆಯಂತೆ ಇಲ್ಲಿ ದಂಡೆತ್ತಿ ಬರ್ತಾನೆ. ಆ ಮಲ್ಲಿಕ್ ಕಾಫುರ್ ಹೊಯ್ಸಳರ ರಾಜಧಾನಿಯಾಗಿದ್ದಂತಹ ದ್ವಾರ ಸಮುದ್ರಕ್ಕೆ ಬಂದು ಎಲ್ಲವನ್ನು ನಾಶ ಮಾಡಿ ಕೊಳ್ಳೆ ಹೊಡಿತಾನೆ. ಅಲ್ಲಿದ್ದಂತಹ ದೊರೆಗಳು, ಹೊಯ್ಸಳರ ದೊರೆ, ಅಲ್ಲಿಂದ ಪಲಾಯನ ಮಾಡ್ತಾರೆ. ಆ ದ್ವಾರ ಸಮುದ್ರ ಯಾವುದೂ ಅಲ್ಲ, ಈಗಿನ ಹಳೆಬೀಡು. ಹಳೆಬೀಡು, ಬೇಲೂರು ಹಳೆಬೀಡು ಬಗ್ಗೆ ನೀವು ಕೇಳೇ ಇರ್ತೀರ, ಹೋಗಿ ಇರ್ತೀರ, ಅಲ್ಲಿ ನೋಡು ಇರ್ತೀರ. ಆರ್ಕಿಟೆಕ್ಚರಲ್ ಮಾರ್ವೆಲ್ ಅಂತ ಕೂಡ ಹೇಳ್ತೀವಿ. ಅಂಥ ಒಂದು ಸುಂದರವಾದಂಥ ಪ್ಲೇಸಸ್ ಬೇಲೂರು ಮತ್ತು ಹಳೆಬೀಡು. ಈ ಹಳೆಬೀಡಿನಿಂದ ಇವರು ಪಲಾಯನ ಮಾಡ್ತಾರೆ. ಈಗ ಈ ಇಲ್ಲಿರುವಂಥ ದೊರೆ ಯಾರು ಅಂದರೆ ಮೂರನೇ ವೀರಬಲ್ಲಾಳ ತುಂಬ ಪ್ರಬಲವಾದಂಥ ದೊರೆ ಅಂತಲೇ ಹೇಳ್ಬೋದು. ಯಾಕಂದರೆ ತಮಿಳ್ನಾಡು ಆಂಧ್ರ ಪ್ರದೇಶದವರೆಗೂ ಇವನ ಎಕ್ಸ್ಟೆಂಟ್ ಇತ್ತು, ಹೊಯ್ಸಳರ ಎಕ್ಸ್ಟೆಂಟ್ ಇತ್ತು. ಇವಾಗ ಇವರಿಗೆ ಇನ್ನೊಂದು ರಾಜಧಾನಿ ಬೇಕಾಗಿತ್ತು, ಒಂದು ಸ್ಥಳ ಬೇಕಾಗಿತ್ತು. ಅದಕ್ಕೆ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ರಾಜಧಾನಿ ಅಂತ ಮಾಡಿಕೊಂಡು ಅದಕ್ಕೆ ಹೊಸವೀಡು ಅಂತ ಹೆಸರಿಡ್ತಾರೆ. ಹಳೆಬೀಡಾಯಿತು, ಹಳೆಬೀಡು ಹೋದ್ಮೇಲೆ ಇದು ಹೊಸವೀಡು ಅಂತ ಹೆಸರಿಡ್ತಾರೆ. ಇದನ್ನ ಯಾಕಪ್ಪ ಹೇಳ್ತಾ ಇದ್ದೀನಿ ಇಲ್ಲಿ ಅಂತಂದರೆ, ಆ ಹೊಸವೀಡು ಯಾವುದು ಅಲ್ಲ, ಈಗಿನ ನಮ್ಮ ಹೊಸೂರು. ಐ ರಿಪೀಟ್, ಆ ಹೊಸವೀಡು ಯಾವುದು ಅಲ್ಲ, ಈಗಿನ ನಮ್ಮ ಹೊಸೂರು. ಹೊಯ್ಸಳರ ರಾಜಧಾನಿ ಆಗಿದ್ದಂತಹ ಹೊಸವೀಡೆ ಇಂದಿನ ನಮ್ಮ ಎಚ್ ನರಸಿಂಹಯ್ಯನವರ ಹುಟ್ಟೂರಾದ ಹೊಸೂರು. ಇದನ್ನು ಕೇಳಿ ನನಗೆ ಕೂಡ ಶಾಕ್ ಆಗಿತ್ತು. ಎಲ್ಲಿಯ ಬೇಲೂರು, ಎಲ್ಲಿಯ ಹಳೆಬೀಡು, ಎಲ್ಲಿನ ಗೌರಿಬಿದನೂರು, ಎಲ್ಲಿನ ಹೊಸೂರು? ಈ ಇನ್ಫಾರ್ಮೇಷನನ್ನು ನಾನು ತುಂಬ ಕಡೆ ಕ್ರಾಸ್ ಚೆಕ್ ಮಾಡಿದೆ. ಇದು ಗೌರ್ಮೆಂಟ್ ಗೆಜೆಟೀರ್ಸ್ಗಳಲ್ಲೂ ಕೂಡ ತುಂಬ ಕಡೆ ಪಬ್ಲಿಷ್ ಆಗಿರುವಂತಹ ವಿಚಾರ. ಎರಡು ಕನ್ಫ್ಯೂಷನ್ ಇತ್ತು, ಹೊಸಬೀಡು ಅಂದರೆ ಹೊಸದುರ್ಗ ಆಗಿರ್ಬೋದಾ ಅಥವಾ ಗೌರಿಬಿದನೂರಿನ ಹೊಸೂರು ಆಗಿರ್ಬೋದಾ ಅಂತ. ಆದರೆ ಪ್ರಬಲ ಸಾಕ್ಷಿಗಳು ನಮ್ಮ ಹೊಸೂರು ಸುತ್ತಮುತ್ತನೇ ಸಿಗುತ್ತೆ. ಹೊಸೂರು ಅಂದರೆ ಈಗಿರುವಂಥ ಒಂದು ಹೊಸೂರು ಚಿಕ್ಕದಾಗಿದ್ದಿರಲಿಲ್ಲ, ಇನ್ನೂ ದೊಡ್ಡದಾಗಿ ಇತ್ತು ಅನ್ನೋದಕ್ಕೆ ತುಂಬ ಸಾಕ್ಷ್ಯಗಳಿದೆ. ಇಲ್ಲಿರುವಂಥ ವೀರಗಲ್ಲುಗಳಿರ್ಬೋದು, ಶಾಸನಗಳು, ಅನೇಕ ಶಾಸನಗಳು ಸಿಗ್ತಾವೆ ಸುತ್ತಮುತ್ತ. ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ ಇಂಥ ಕಡೆ ಎಲ್ಲ ಶಾಸನಗಳನ್ನು ಅನುಸಾರ ಮಾಡಿದ್ರೆ ಈಗಿನ ಹೊಸೂರೇ ಆಗಿನ ಹೊಸ ವೀಡಾಗಿತ್ತು, ರಾಜಧಾನಿ ಆಗಿತ್ತು ಹೊಯ್ಸಳರದ್ದು. ಅಂಥ ಸ್ಪೆಷಲ್ ಏನಪ್ಪ ಅಂದರೆ, ಅಷ್ಟು ಒಂದು ಸ್ಥಳವನ್ನು ರಾಜಧಾನಿಯನ್ನಾಗಿ ಮಾಡ್ಕೋಬೇಕಂದ್ರೆ ಅಷ್ಟು ಸಿಂಪಲ್ ಆಗಿ ಒಂದು ಸ್ಥಳನ ಆಯ್ಕೆ ಮಾಡ್ತಿರ್ಲಿಲ್ಲ. ಆ ಪ್ಲೇಸ್ಗೆ ಒಂದು ವಿಶೇಷತೆ ಇರಬೇಕು, ಒಂದು ಲಕ್ಷಣ ಇರಬೇಕು, ಒಂದು ಸ್ಪೆಷಾಲಿಟಿ ಇರಬೇಕು. ಆ ಸ್ಪೆಷಾಲಿಟಿ ಇದ್ದರೆ ಮಾತ್ರ ರಾಜಧಾನಿಯನ್ನಾಗಿ ಮಾಡ್ಕೊತಿದ್ರು ಆಗಿನ ಕಾಲದ ರಾಜರು. ಉದಾಹರಣೆಗೆ ಅಶೋಕ ಬರ್ತಾನೆ, ಉತ್ತರ ಕರ್ನಾಟಕಕ್ಕೆ ಅಶೋಕ ಬರ್ತಾನೆ, ಏನಕ್ಕೆ ಬರ್ತಾನೆ? ಒಂದು ಸಾಕ್ಷ್ಯ ಇತಿಹಾಸಕರ ಪ್ರಕಾರ ಅಲ್ಲಿ ಅದಿರು ಅಂದರೆ ಐರನ್ ಓರ್ ಇತ್ತು, ಶಸ್ತ್ರಾಸ್ತ್ರಗಳಿಗೆ ಐರನ್ ಓರ್ ಬೇಕಿತ್ತು. ಅದಕ್ಕೋಸ್ಕರ ಅಶೋಕ ಬರ್ತಾನೆ ಉತ್ತರ ಕರ್ನಾಟಕ. ಆ ಶಾಸನಗಳಲ್ಲಿ ಸಿಗುತ್ತೆ ಮಸ್ಕಿ ಸನ್ನತಿಯಲ್ಲಿ.
ಇಲ್ಲಿ ಕೂಡ ಅಷ್ಟೇ, ಯಾವುದೋ ಒಂದು ಸ್ಪೆಷಾಲಿಟಿ ಇದ್ದದ್ದಕ್ಕೆ, ಅದು ಒಳ್ಳೆಯ ಜಾಗ ಆಗಿದ್ದಕ್ಕೆ ಮಾತ್ರ ಅಲ್ಲಿ ಒಂದು ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾನೆ, ಅದು ಹೊಸೂರು ಆಗಿರುತ್ತೆ. ನಂತರ ವಿಜಯನಗರದ ಕಾಲಕ್ಕೆ ಹೊಸೂರು ಹೊಸ ಪಟ್ಟಣ ಅಂತ ಕೂಡ ಇರಬಹುದು ಅಂತ ಹೇಳ್ತಾರೆ. ಬಾರ್ಡರ್ ಪ್ಲೇಸ್ ಅಂತ ಕೂಡ ಕೆಲವು ಕಡೆ ಮೆನ್ಷನ್ ಆಗಿದೆ, ಬಟ್ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ನನ್ನ ರಿಸರ್ಚ್ ಪ್ರಕಾರ ಈಗಿನ ಹೊಸೂರೇ ಹೊಸವೀಡಾಗಿತ್ತು. ಆದರೆ ಇದಕ್ಕೆ ಇನ್ನೂ ಪೂರಕ ದಾಖಲೆಗಳು ಬೇಕಾಗಿವೆ, ಪಕ್ಕ ಹೇಳೋದಕ್ಕೆ ದಾಖಲೆಗಳು ಬೇಕಾಗಿವೆ. ಈ ದಾಖಲೆಗಳು ಬೇಕಂದರೆ ಶಾಸನಗಳನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕಾಗುತ್ತೆ. ಯಾವುದೇ ಶಾಸನಗಳನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆಂದರೆ ಇದಕ್ಕೆ ಪ್ರೂಫ್ ಆಗಿರುವಂಥ ಒಂದೇ ಒಂದು ಶಾಸನ ಹೊಸೂರಲ್ಲಿದೆ, ಹೊಸೂರಿನ ಸ್ಮಶಾನದಲ್ಲಿದೆಯಂತೆ. ರಿಪೀಟ್, ಹೊಸೂರಿನ ಸ್ಮಶಾನದಲ್ಲಿ ಅರ್ಧ ಶಾಸನ ಬಿದ್ದಿದೆ. ಅದರಲ್ಲಿ ವೀರಬಲ್ಲಾಳ ಹೊಸವೀಡನ್ನು ಆಳ್ತಿದ್ದ ಬಗ್ಗೆ ಇದೆ, ಉಲ್ಲೇಖ ಇದೆ. ಈ ಮೂರನೇ ವೀರಬಲ್ಲಾಳನ ಬಗ್ಗೆ ಇರೋವಂಥದ್ದು ಕೆಲವು 7-8 ಶಾಸನಗಳು ಮಾತ್ರ ಇದೆಯಂತೆ, ಆಲ್ ಓವರ್ ಇಂಡಿಯಾ, ಐ ಮೀನ್ ಸೌತ್ ಇಂಡಿಯಾ, ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಬರೀ 7-8 ಇದೆಯಂತೆ. ಅದರಲ್ಲಿ ಒಂದು ಶಾಸನ ಇದಾಗಿರಬಹುದು. ಈ ಶಾಸನಗಳು ಕರೆಕ್ಟಾಗಿ ಸಿಕ್ಕಿದ್ರೆ ಅದು ಪಕ್ಕ ನಮ್ಮ ಕರ್ನಾಟಕ ಹಿಸ್ಟ್ರಿಯಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿ ಉಳಿಯುತ್ತೆ. ನಮ್ಮ ಗೌರಿಬಿದನೂರು ತಾಲೂಕಿನ ಹೊಸೂರು, ಬರೀ ಹೊಸೂರು ಹೊಸವೀಡ್ ಅಂತ ಇಲ್ಲ, ಹೊಸೂರು ನಾಡ್ ಅಂತ ಕರೀತಾ ಇದ್ರು ಈ ಸುತ್ತಮುತ್ತ ಪ್ರದೇಶವನ್ನ. ತುಂಬಾ ಕಡೆ ಇದನ್ನ ಹೊಸೂರು ನಾಡ್ ಅಂತ ಕರೀತಾರೆ. ತುಂಬಾ ಇನ್ಸ್ಕ್ರಿಪ್ಷನ್ಸ್ ಅಲ್ಲಿ ಹುಣಸೇನಹಳ್ಳಿಯಲ್ಲಿ ಸಿಕ್ಕಿರುವಂತ ಇನ್ಸ್ಕ್ರಿಪ್ಷನ್ಸ್ ಇರ್ಬೋದು, ಅಥವಾ ಮರಳೂರಲ್ಲಿ ಸಿಕ್ಕಿರುವಂತ ಇನ್ಸ್ಕ್ರಿಪ್ಷನ್ಸ್ ಇರ್ಬೋದು, ಅದು ಬಿಟ್ಟು ನಂಜನಗೂಡು, ಎರಡತೋರೆ, ಎಲ್ಲ ಕಡೆಯೂ ಇದರ ಬಗ್ಗೆ ಮೆನ್ಷನ್ ಇದೆ. ಎಲ್ಲ ಕಡೆ ಹೊಸೂರು ನಾಡು, ಹೊಸೂರ ಸೀಮೆ ಅಂತ ಮೆನ್ಷನ್ ಮಾಡಿದರೆ ಹೊಸೂರಿಗೆ ತನ್ನದೇ ಆಗಿರುವಂಥ ಒಂದು ಪ್ಲೇಸ್ ನಮ್ಮ ಹಿಸ್ಟ್ರಿಯಲ್ಲಿ ಇದೆ. ಇದರ ಬಗ್ಗೆ ಇನ್ನೂ ಶಾಸನಗಳನ್ನು ಓದಬೇಕು, ಇತಿಹಾಸಕಾರರು ಇನ್ನೂ ಇದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡಬೇಕು, ಇನ್ನೂ ರಿಸರ್ಚ್ಗಳು ಆಗಬೇಕಾಗಿದೆ. ನಾವು ತುಂಬ ನೆಗ್ಲೆಕ್ಟ್ ಮಾಡಿ ಇದನ್ನು ಯಾವುದೇ ಇನ್ಫಾರ್ಮೇಷನ್ ಗೊತ್ತಿಲ್ಲದಿರೋ ರೀತಿ ಒಂದು ಪರಿಸ್ಥಿತಿ ಉಂಟಾಗಿದೆ. ಅಷ್ಟೇ ಯಾಕೆ, ಇನ್ಫಾರ್ಮೇಷನ್ ವಿಕಿಪೀಡಿಯಾದಲ್ಲಿ ಹೊಸೂರು ಗೌರಿಬಿದನೂರು ತಾಲೂಕು ಅಂತ ಬಂದರೆ ಅಲ್ಲೇ ಒಂದು ಮೆನ್ಷನ್ ಆಗುತ್ತೆ, ಹೊಸವೀಡು ಹೊಸ ಪಟ್ಟಣ ಅನ್ನೋ ಮೆನ್ಷನ್ ಆಗುತ್ತೆ, ನೀವು ಕೂಡ ಚೆಕ್ ಮಾಡಬಹುದು. ಸೊ ಕೊನೆಯದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಶಾಸನಗಳನ್ನು ಉಳಿಸ್ಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ವೀರಗಳನ್ನು ಉಳಿಸ್ಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇತ್ತೀಚೆಗೆ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲನ್ನು ಓದಿದೆ ರೀಸೆಂಟಾಗಿ, ಮಂಚೇನಹಳ್ಳಿ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಕೋಲಾರಲ್ಲಿ ಕೆಲವು ಇತಿಹಾಸಕರು ಇದ್ರ ಬಗ್ಗೆ ಒಂದು ಕನ್ಸರ್ನನ್ನು ತೋರಿಸ್ತಿದ್ದಾರೆ, ವೀರಗಲ್ಲುಗಳ ಉದ್ಯಾನವನವನ್ನು ಮಾಡಬೇಕು ಅಂತ. ಅದ್ರ ಕೂಡ ನನ್ನ ಬೆಂಬಲ ಇರುತ್ತೆ. ಅದೇ ರೀತಿ ವೀರಗಲ್ಲುಗಳು ಶಾಸನಗಳು ಎಲ್ಲೇ ಸಿಕ್ಕರೂ ದಯವಿಟ್ಟು ಹೈಯರ್ ಅಥಾರಿಟೀಸ್ಗೆ ಇನ್ಫಾರ್ಮ್ ಮಾಡಿ ಹಾಗೆ ಇಟ್ಕೋಬೇಡಿ, ಹಾಗೆ ಬಿಸಾಡಬೇಡಿ. ಸ್ಮಶಾನಗಳಲ್ಲಿ ಬಿದ್ದಿದ್ದಾವೆ, ಡ್ರೈನೇಜ್ ಪಕ್ಕ ಬಿದ್ದಿದ್ದಾವೆ, ಕೆಲವೊಂದು ಎಲ್ಲೆಂದರಲ್ಲೇ ಬಟ್ಟೆ ಒಗೆಯೋಕ್ಕೆ ಯೂಸ್ ಮಾಡ್ತಿದ್ದಾರೆ, ಕೆಲವೊಂದು ಅರಿಯೋಕ್ಕೆ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತಿದ್ದಾರೆ. ಅದರಲ್ಲಿರೋ ಇನ್ಫಾರ್ಮೇಷನ್ ಎಷ್ಟು ವ್ಯಾಲ್ಯೂಯಬಲ್ ಆಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ಶಾಸನಗಳನ್ನು ಉಳಿಸ್ಕೋಬೇಕು. ಇನ್ನೊಂದು, ಕರ್ನಾಟಕದ ಇತಿಹಾಸ, ಇದು ತುಂಬ ಇಂಪಾರ್ಟೆಂಟ್. ಈ ಕರ್ನಾಟಕದ ಇತಿಹಾಸ ಕಡೆಗಣಿಸ್ಬಿಟ್ಟಿದ್ದೀವಿ, ತುಂಬ ಅಂದರೆ ತುಂಬ ಕಡೆಗಣಿಸ್ಬಿಟ್ಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಮಯೂರ ವರ್ಮನನ್ನು ಮರೆತಿದ್ದೀವಿ, ನಾವು ಓದೋದಿಲ್ಲ. ಮಯೂರ ವರ್ಮ ಇಲ್ಲಿನ ಮಯೂರ ವರ್ಮ ಅಥವಾ ಮಯೂರ ಶರ್ಮ ಇಲ್ಲಿಂದ ತಮಿಳ್ನಾಡಿಗೆ ಹೋಗಿ ಪಲ್ಲವರ ರಾಜಧಾನಿಯ ರಾಜ್ಯದಲ್ಲಿ ಅವನು ಓದಕ್ಕೆ ಹೋದಾಗ ಅಲ್ಲಿ ಏನೋ ಅವಮಾನವಾಗಿ ಅಲ್ಲೊಂದು ಪ್ರತಿಜ್ಞೆ ಮಾಡಿ ಬರ್ತಾನೆ, ನಿಮ್ಮನ್ನೆಲ್ಲ ಒಂದು ರೀತಿಯಾಗಿ ನಿಮ್ಮನ್ನು ಮಟ್ಟ ಹಾಕ್ತೀನಿ ಅನ್ನೋ ಒಂದು ಪ್ರತಿಜ್ಞೆ ಮಾಡಿ ಇಲ್ಲಿ ಬಂದು ಒಂದು ಸಾಮ್ರಾಜ್ಯವನ್ನು ಕಟ್ತಾನೆ. ಚಿತ್ರದುರ್ಗದ ಬಳಿ ಇರುವಂಥ ಚಂದ್ರವಳ್ಳಿ ತೋಟ ಏನಿದೆ, ತೋಟ ಅಲ್ಲ, ಅದು ಆ್ಯಕ್ಚುಲಿ ಗುಹೆಗಳಿದೆ, ಅಲ್ಲಿ ಹೋಗಿ ಒಂದು ಸಾಮ್ರಾಜ್ಯ ಒಂದು ಪಡೆಯನ್ನು ಕಟ್ತಾನೆ, ಇಲ್ಲಿರಿ ಎಲ್ಲ ಪಲ್ಲವರನ್ನು ಓಡಿಸ್ತಾನೆ, ಒಂದು ಸಾಮ್ರಾಜ್ಯ ಕಟ್ತಾನೆ. ಅದು ಕದಂಬ ಸಾಮ್ರಾಜ್ಯ ಆಗುತ್ತೆ. ಅದ್ರ ಬಗ್ಗೆ ತುಂಬ ಜನ ನಾವು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಕ್ಕೆ ಹೋಗೋದಿಲ್ಲ, ಬುಕ್ಸಲ್ಲೂ ಮೆನ್ಷನ್ ಆಗೋದಿಲ್ಲ, ಯಾವ ಸಿಲೆಬಸ್ಗಳಲ್ಲೂ ಕೂಡ ಜಾಸ್ತಿ ಮೆನ್ಷನ್ ಆಗೋದಿಲ್ಲ. ಆಮೇಲೆ ಬರ್ತಾರೆ ಚಾಲುಕ್ಯರು. ಚಾಲುಕ್ಯರು ಎಲ್ಲಿ ಎಕ್ಸ್ಟೆಂಟು, ಬಾದಾಮಿಯಲ್ಲಿ ಕೂತ್ಕೊಂಡು ಅಫ್ಘಾನಿಸ್ತಾನ್ವರೆಗೂ ಆಳ್ತಾರೆ, ಮುಕ್ಕಾಲು ಭಾಗ ಭಾರತನ ಆಳ್ತಾರೆ. ಅಲ್ಲಿ ಹರ್ಷವರ್ಧನ ಅಲ್ಲಿ ಎಲ್ಲ ಕಾಂಕರ್ ಮಾಡ್ಕೊಂಡು ಬರ್ತಾ ಇದ್ರೆ, ದಾಳಿ ನಡೆಸ್ಕೊಂಡು ಬರ್ತಾ ಇದ್ರೆ, ಅವನನ್ನು ತಡೆಗಟ್ಟಿ ಅವನಿಗೆ ಸೋಲನ್ನು ಉಣ್ಣಿಸಿ ಇಲ್ಲಿರುವಂಥ ಇಮ್ಮಡಿ ಪುಲಕೇಶಿ ಅವನ ಕೈಯಿಂದಲೇ ಬಿರುದು ತಗೊಂತಾನೆ, ದಕ್ಷಿಣ ಪತೇಶ್ವರ ಅಂತ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಒಂದು ನೌಕಾದಳ ಇಟ್ಕೊಂಡಿರ್ತಾರೆ ಆಗಿನ ಕಾಲದಲ್ಲೇ, ಅದ್ರ ಬಗ್ಗೆನೂ ನಾವು ಮಾತಾಡ್ತಿಲ್ಲ. ಅದು ಬಿಟ್ಟರೆ ವಿಜಯನಗರದಲ್ಲಿ ಕೃಷ್ಣದೇವರಾಯರು ಎಷ್ಟು ಪ್ರಾಸ್ಪರಿಟಿ ಇತ್ತು, ಅದರೂ ಕೂಡ ತುಂಬ ಕಡಿಮೆ, ತುಂಬ ಕಮ್ಮಿ ಇನ್ಫಾರ್ಮೇಷನ್ ನಾವು ಅದನ್ನು ಓದ್ಕೊತೀವಿ. ಅಲ್ಲಿ ಮತ್ತೆ ನಂತರ ಬರುವಂಥದ್ದು ಪಾಳೆಗಾರರು ಇರ್ಬೋದು, ಪಾಳೆಗಾರ ಮನೆತನಗಳು, ಚಿತ್ರದುರ್ಗದ ನಾಯಕರು ಇರ್ಬೋದು, ಡಿಫ್ರೆಂಟ್ ಉತ್ತರ ಭಾರತದ ದಾಳಿಗಳಿಗೆ ಒಂದು ರಕ್ಷಣೆಯಾಗಿ ನಿಂತವರು ಈ ಪಾಳೆಗಾರರು. ಯಾರೂ ಇಲ್ಲದೇ ಇರೋ ಟೈಮಲ್ಲಿ, ದೊಡ್ಡ ದೊಡ್ಡ ರಾಜರು ಇಲ್ಲದೇ ಇರೋ ಟೈಮಲ್ಲಿ ಇವ್ರು ಯಾರ ಬಗ್ಗೆನೂ ನಾವು ಕೇಳಿಸ್ಕೊಳ್ಳೋದಿಲ್ಲ, ನಾವು ಯಾರ ಬಗ್ಗೆನೂ ಅಷ್ಟು ತಿಳ್ಕೊಳ್ಳೋಕ್ಕೂ ಹೋಗೋದಿಲ್ಲ, ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲೂ ಇಲ್ಲ. ಇದೊಂದು ರೀತಿಯಾಗಿ ಒಂದು ಕನ್ನಡಿಗರ ಮೇಲೆ ಆಗಿರುವಂಥ ಒಂದು ದೌರ್ಜನ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಕಡೆ ಈ ಆಂಧ್ರದಲ್ಲಿ ಕೂಡ ಕಾಕತೀಯರವ್ರ ಬಗ್ಗೆ ಅಭಿಮಾನ ತೋರಿಸ್ತಾರೆ, ಇಲ್ಲಿ ತಮಿಳ್ನಾಡಿಗೆ ಬಂದರೆ ಪಲ್ಲವರು ಚೋಳರ ಬಗ್ಗೆ ಅವ್ರಿಗಿರೋ ತುಂಬ ಅಭಿಮಾನ ತೋರಿಸ್ತಾರೆ, ಈ ಕಡೆ
ಕೇರಳಗೆ ಬಂದರೆ ಚೇರರ್ ಬಗ್ಗೆ ತೋರಿಸ್ತಾರೆ. ಬಟ್ ಕರ್ನಾಟಕದಲ್ಲಿ ಇಷ್ಟು ಪ್ರಬಲ ದೊರೆಗಳು, ಇಷ್ಟೊಂದು ಸ್ಟ್ರಾಂಗ್ ಆಗಿರುವಂಥದ್ದು, ಪ್ರತಿಯೊಬ್ಬರಿಗೂ ಪ್ರತಿರೋಧ ಕೊಟ್ಟಂಥ ಒಂದು ಡೆವಲಪ್ಮೆಂಟ್ ಫೇಸ್ ಮಾಡಿದಂಥವ್ರು, ಅಷ್ಟು ಸ್ಟ್ರಾಂಗ್ ಆಗಿರೋವಂಥವ್ರು, ಕ್ಷಾತ್ರ ಹೊಂದಿರೋರ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಕಮ್ಮಿ ಆಗಿದೆ. ಎಲ್ಲೇ ನೋಡಿದ್ರೂ ಉತ್ತರ ಭಾರತದ ಒಂದು ಇತಿಹಾಸನ ತಿಳ್ಕೊತೀವಿ ಹೊರತು ದಕ್ಷಿಣ ಭಾರತ ಮತ್ತು ಅದು ಎಸ್ಪೆಷಲಿ ಕರ್ನಾಟಕದ ಬಗ್ಗೆ ತುಂಬ ಕಡಿಮೆಯಾಗಿ ನಾವು ತಿಳ್ಕೊತೇವೆ. ಇದೊಂದು ರೀತಿ ತಾರತಮ್ಯ ಅಂತಲೇ ಹೇಳಬಹುದು. ಇದು ನಿಲ್ಲಬೇಕಾಗಿದೆ. ಅದು ಬಿಟ್ಟು ಇನ್ನು ಕನ್ನಡಿಗರಿಂದ ಕೆಲವೊಂದು ಆಕ್ಷೇಪಣೆಗಳಿದೆ. ASI ಅಂತ ಏನು ಹೇಳ್ತೀವಿ, ಆರ್ಕಿಯಾಲಜಿಕಲ್ ಸರ್ವೆ, ಅಲ್ಲಿ ಉತ್ತರ ಭಾರತದ ತಜ್ಞರು ಜಾಸ್ತಿ ಇದ್ದಾರೆ, ಕರ್ನಾಟಕದವ್ರು ಕಮ್ಮಿ ಇದ್ದಾರೆ. ಯಾಕಂದರೆ ಕನ್ನಡ ಶಾಸನಗಳ ಓದಬೇಕಂದ್ರೆ ಕನ್ನಡಿಗರು ಇರಬೇಕಲ್ಲ ಟೀಮಲ್ಲಿ ಅನ್ನೋ ಕನ್ಸರ್ನ್ ಕೂಡ ರೈಸ್ ಆಗ್ತಾ ಇರೋದು ನಾನು ಕೇಳ್ಪಟ್ಟೆ. ಇವೆಲ್ಲದಕ್ಕೂ ಒಂದು ಎಂಡ್ ಆಗಬೇಕು, ಒಂದು ನ್ಯಾಯ ಸಿಗಬೇಕು ಕನ್ನಡಿಗರಿಗೆ, ಮತ್ತು ಈ ಕನ್ನಡಿಗರ ಇತಿಹಾಸಕ್ಕೆ ಒಂದು ನ್ಯಾಯ ಸಿಗಬೇಕು. ಇನ್ನೂ ಶಾಸನಗಳು ಚೆನ್ನಾಗಿ ಅಭ್ಯಾಸ ಆಗಬೇಕು. ಪಬ್ಲಿಕಲ್ಲಿ ಏನೇನು ರಿಲೀಸ್ ಆಗ ಪ್ರತಿ ವರ್ಷ ಒಂದು ಇದನ್ನು ಮಾಡಿ ಎಲ್ಲೆಲ್ಲಿ ಶಾಸನಗಳು ಸಿಗ್ತಾವೋ ಅದನ್ನೆಲ್ಲವನ್ನು ಒಂದು ಕನ್ಸಾಲಿಡೇಟ್ ಮಾಡಿ ಪಬ್ಲಿಕ್ಗೆ ರಿಲೀಸ್ ಮಾಡಬೇಕು. ASI ಅವರು ಪರ್ಹ್ಯಾಪ್ಸ್ ರಿಲೀಸ್ ಮಾಡ್ತಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಸಿಕ್ಕಿಲ್ಲ. ಇದರಿಂದ ಬಹಳಷ್ಟು ಇನ್ಫಾರ್ಮೇಷನ್ ಹೊರಗಡೆ ಬರುತ್ತೆ. ಈಗಿರೋ ಯೂತ್ ಕೂಡ ಇದ್ರ ಬಗ್ಗೆ ತೋರಿಸ್ಬೇಕು. ಇದರಿಂದ ನಮ್ಮ ಇತಿಹಾಸನೂ ಉಳಿಯುತ್ತೆ, ನಮ್ಮ ಒಂದು ಗ್ಲೋರಿ ಏನಿದೆ ಅದು ಕೂಡ ಉಳಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.